ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಎಲ್ಲ ಸ್ನೇಹಿತರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ, ಮೊದಲಿಗೆ ನಮ್ಮ ಚಿತ್ರದ ಎರಡು ಮೋಷನ್ ಪೋಸ್ಟರ್ ಅನ್ನ ಈಗ ನಿಮ್ಮ ಮುಂದೆ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಸೊ ಕ್ಯಾನ್ ವಿ ಹ್ಯಾವ್ ದ ಮೋಷನ್ ಪೋಸ್ಟರ್ ಪ್ಲೀಸ್? ಸೊ ಮೋಷನ್ ಪೋಸ್ಟರ್ ಅನ್ನ ತಾವೆಲ್ಲರೂ ವೀಕ್ಷಿಸಿದ್ರಿ, ಮತ್ತೊಂದು ಮೋಷನ್ ಪೋಸ್ಟರ್ ಅನ್ನ ಮುಂದಿನ ಸ್ವಲ್ಪ ಸಮಯದಲ್ಲಿ ವೀಕ್ಷಿಸೋಣ ಅಂತ ಹೇಳ್ತಾ ಇವಾಗ ಒಂದು ದಟ್ಸ್ ಓಕೆ, ಥ್ಯಾಂಕ್ ಯು. ಸೊ ಫಿಲ್ಮ್ ಅನ್ನೋ ಒಂದು ಯೂನಿವರ್ಸಿಟಿನಲ್ಲಿ ಇವತ್ತು ನಾವು ವಿದ್ಯಾರ್ಥಿಗಳಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಫಿಲ್ಮ್ ಅನ್ನೋ ಯೂನಿವರ್ಸಿಟಿಯಲ್ಲಿ ನಾವು ವಿದ್ಯಾರ್ಥಿಗಳಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈಗ ನಾವು ನಮ್ಮ ಚಿತ್ರದಲ್ಲಿ ಸಾಕಷ್ಟು ಜನರು ಚಿತ್ರಕ್ಕೋಸ್ಕರ ಕೆಲಸವನ್ನು ಮಾಡಿದ್ದಾರೆ, ವಿಶೇಷವಾಗಿ ನಮ್ಮ ಟೆಕ್ನೀಷಿಯನ್ಸ್. ನಮ್ಮ ಟೆಕ್ನೀಷಿಯನ್ಸ್ಗೆ ಒಂದು ಡೆಡಿಕೇಟ್ ಮಾಡ್ತಾ ಒಂದು ವಿಟಿಯನ್ನು ನಾವು ರೆಡಿ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಟೆಕ್ನೀಷಿಯನ್ಸ್ಗೋಸ್ಕರ ಸೊ ನಮ್ಮ ಚಿತ್ರದ ಟೆಕ್ನೀಷಿಯನ್ಸನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಸೊ ಅವರ ಕುರಿತಾಗಿ ಒಂದು ವಿಟಿ ಇದೆ, ವಿಟಿ ನೋಡೋಣ. ಟೆಕ್ನೀಷಿಯನ್ಸ್ಗಳು ಮತ್ತು ಈ ಚಿತ್ರಕ್ಕೆ ತುಂಬ ಕೆಲಸ ಮಾಡಿದಂತಹ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಚಿತ್ರ ಬಹಳ ಯಶಸ್ವಿಯಾಗಿ ಮುನ್ನಡೆಯಲಿ ಅಂದ್ಬಿಟ್ಟು ಹಾರೈಸ್ತೀನಿ. ಎಲ್ಲರೂ ತಮ್ಮ ಒಂದು ಕೋಆಪ್ರೇಷನ್ ಇನ್ನೂ ಮುಂದೆ ಕೊಡಲೇಬೇಕು, ಕೊಡ್ತಾ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ಈಗ ನಮ್ಮ ಟೆಕ್ನಿಷಿಯನ್ಸಿಂದ ನೀವೇ ಯಾರು ಫಸ್ಟ್ ಬರ್ತೀರಾ ಮಾತಾಡೋದಕ್ಕೆ? ಸೊ 2 ಮಿನಿಟ್ಸ್. ಇಲ್ಲಿಗೆ ಬಂದಿರುವಂಥ ಎಲ್ಲ ಹಿರಿಯರಿಗೂ, ಪತ್ರಿಕಾ ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ಈಗಷ್ಟೇ ನಮ್ಮ ಚಿತ್ರತಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ಗೆ ಕಾಲಿಡ್ತಾ ಇದೆ. ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಒನ್ ಆಫ್ ದಿ ಮೇಜರ್ ವರ್ಕ್ ಬಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ಯಾಕೆಂತಂದರೆ ಈಗಿನ ಜನ ಸಾಂಗ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನು ತುಂಬಾ ಐಡೆಂಟಿಫೈ ಮಾಡಿ ಕಂಡುಹಿಡಿತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬಾ ಒಳ್ಳೆ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನೀವು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಟ್ರೆಂಡಿ ಫ್ಲೇವರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಆ್ಯಂಡ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಅರುಣ್ ಸರ್ಗೆ ಆ್ಯಂಡ್ ಸುಬ್ರಹ್ಮಣ್ಯ ಕುಕ್ಕಿ ಅವ್ರಿಗೆ ಆ್ಯಂಡ್ ಶಿವಲಿಂಗ ಗೌಡರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಎಡಿಟರ್ ಸರ್ ಬನ್ನಿ. ಹಾಯ್ ಎಲ್ಲರಿಗೂ, ಇಲ್ಲಿ ಬಂದಿರೋಂಥ ಎಲ್ಲ ವ್ಯಕ್ತಿ ಹಾಗೆ ಫೈನ್. ನಿಮ್ ಬ್ರಾಂಡ್ ಯಾವ್ದು ಹೇಳಿ? ಹೇಗಿತ್ತು ಎಡಿಟಿಂಗ್ ಅದನ್ನ ಹೇಳಿ. ಇನ್ನು ಈಗ ಶುರು ಆಗ್ತಾ ಇದೆ ಮೇಡಮ್, ಇನ್ನು ಪೋಸ್ಟ್ ಪ್ರೊಡಕ್ಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಎಲ್ಲ ಅನ್ಕೊಂಡಂಗೆ ಬಂದ್ರೆ ಕರೆಕ್ಟ್ ಆಗಿ ಬರ್ತೀವಿ, ಬೇಗ ಆದಷ್ಟು ಬೇಗನೆ ಬರ್ತೀವಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಹೇಳ್ಬಿಟ್ರಿ ಮೀಡಿಯಾದವ್ರಿಗೆಲ್ಲ ನಮಸ್ಕಾರ. ಟೀಮ್, ಡೈರೆಕ್ಷನ್ ಟೀಮ್ ಮತ್ತು ಆ್ಯಕ್ಟರ್ಸಿಗೆಲ್ಲ ನಮಸ್ಕಾರ. ಮನೋಜ್ ನನಗೆ ಕ್ಲಾಸ್ಮೇಟ್, ಆ್ಯಕ್ಟಿಂಗಲ್ಲಿ ಒಳ್ಳೆ ಪರಿಚಯ ನಾವು. ಮತ್ತು ಎಲ್ಲ ಆ್ಯಕ್ಟರ್ಸು ಇದರೆಲ್ಲ, ಚಂದನ್ ಸರ್ ನಮಸ್ತೆ, ರಘು ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಪೋಸ್ಟರ್ ಡಿಸೈನು ಇವರು ಡೈರೆಕ್ಟರ್ ಸರ್ರು ಒಂದು ಸ್ಪಾರ್ಕಲ್ ಪರಿಚಯ ಆದರು, ತುಂಬ ಬ್ಯೂಟಿಫುಲ್ಲಾಗಿ ಪರಿಚಯ ಆದರು. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಮನುಷ್ಯ ನೋಡೋಕೆ ತುಂಬ ಕೂಲ್ ಸರ್, ತಲೆಯಲ್ಲಿ ತುಂಬ ಇಟ್ಟಿದ್ದಾರೆ, ವೆರಿ ಕ್ರಿಯೇಟಿವ್ ಮನುಷ್ಯ ಸರಿನಾ. ತುಂಬ ಥರ ಡಿಸೈನ್ ಎಲ್ಲ ಟ್ರೈ ಮಾಡಿ ಫೈನಲ್ ಒಂದು ಹೊಸ ಥರ ಡಿಸೈನ್ ಕೊಡಬೇಕು ಅಂತ, ಇಂಡಸ್ಟ್ರಿಗೆ ಬೇರೆ ಪ್ಯಾಟರ್ನ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿಸಿರೋಂಥ. ಇದು ಕೂಡ ಅದೇ ಥರ ಪ್ಯಾಟರ್ನ್ಸು, ಕಲರ್ಸ್ ಅವರಿಗೋಸ್ಕರನೇ ಅದು ಬಂದಿರೋದು. ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ಸ್, ನನಗಂತೂ ಒಳ್ಳೆ ರೆಸ್ಪಾನ್ಸ್ ಇದೆ, ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಹೋಪ್ ಯು ಲೈಕ್. ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ, ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆ ನೇಮ್ ಬರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶುಭಾಷ್ ಅವರೇ. ಚಂದನ್ ಅವರೇ, ನೆಕ್ಸ್ಟ್ ನಿಮ್ಮ ಕಾಸ್ಟ್ಯೂಮ್ ಡಿಸೈನರ್ ನೋಡಿ, ನಮ್ಮ ಟಿವಿ ನಮ್ಮ ಪೋಸ್ಟರ್ ಡಿಸೈನರ್ ಆಗ್ತಾರೆ ಸರ್. ಥ್ಯಾಂಕ್ ಯು. ಡೈಮಂಡ್ಸ್ ಪಳ ಪಳ ಅಂತದ ಹಾಗೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ರಾಜು ಶಾನ್ಬಾಗ್ ಅಂತ, ಡೈಲಾಗ್ ಬರ್ತಿದ್ದೀನಿ ಈ ಫಿಲ್ಮಿಗೆ. ಮುಂಚೆಯಿಂದನು ಅರುಣ್ ಸರ್ ಅವ್ರ ಜೊತೆ ಕೂತ್ಕೊಂಡು ಹೊತ್ತು, ಇದು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಸಿನಿಮಾ ಗ್ರಾಮರ್ ಹೇಗಿರುತ್ತೆ, ಅದಕ್ಕೆ ಯಾವ ಥರ ಬರೀಬೇಕು ಅಂತ ತುಂಬ ಚೆನ್ನಾಗಿ ಅವ್ರ ಜೊತೆ ತುಂಬ ಕಲ್ತಿದ್ದೀನಿ. ಸಿನಿಮಾ ನೀವು ನೋಡಿ ಹೇಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಆರ್ಟ್ ಡೈರೆಕ್ಟರ್ ಏನು ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ.
ನಾನು ಈ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡೋಕ್ಕೆ ನಮ್ಗೆ ಅರುಣನ ಇದು ಮಾಡಿಕೊಟ್ರು, ಅವಕಾಶ ಮಾಡಿಕೊಟ್ರು. ನಿಜ ಹೇಳಿ, ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡಿದ್ಯಾ ನೀನು? ಖಂಡಿತ, ನೀವು ಆರ್ಟ್ ಡೈರೆಕ್ಟರ್ ನಾನು ಅನ್ನೋಕ್ಕಿಂತಲೂ ನೀವು ಅನ್ನೋದೇ ಬೆಟ್ರು. ನಾವು ಯಾಕಂದರೆ ಪ್ರತಿಯೊಂದಕ್ಕೂ ನನಗೆ ಏನು ಟೆಕ್ನಿಕಲ್ ಏನು ಇದು ಮಾಡಿದ್ದೆ ಪ್ರತಿಯೊಂದಕ್ಕೆಲ್ಲ ಅವರು ಸಪೋರ್ಟ್ ಮಾಡಿಕೊಟ್ಟಿರೋದು ನನಗೆ. ಮತ್ತು ಪೇಮೆಂಟ್ ತೊಗೊಂಡಿದ್ಯಲ್ಲ? ಪೇಮೆಂಟ್ ಅದನ್ನು ತೊಗೊಂಡಿದ್ದೀನಿ ನಾನು, ಪೇಮೆಂಟ್ ನೀವೇ ಕೊಡಿಸಿರೋದು. ನನಗೆ ಬರೋ ಕ್ರೆಡಿಟ್ ಅರುಣನಾಗ ಬಂದ್ರೂ ತೊಂದರೆ, ಯಾಕಂದರೆ ಅವರೇ ನನಗೆ ಪ್ರತಿಯೊಂದು ಪ್ಲ್ಯಾನ್ ಅವರೇ ಮಾಡಿಕೊಟ್ಟಿರೋದು. ನನ್ನ ಬೆಳೆಯವರಿಗೆ ಒಂದು ಅವಕಾಶ ಮಾಡಿಕೊಡೋಂಥ ಡೈರೆಕ್ಟರ್ ಅಂತ ಹೇಳಿದ್ರೂ ತಪ್ಪಿಲ್ಲ. ನಮಸ್ಕಾರ. ಥ್ಯಾಂಕ್ ಯು. ಸಿನಿಮಾ ಸುಮಾರು ಒಂದು 5 ವರ್ಷಗಳ ಮೊದಲಿಂದನೂ ನಾನು ಅರುಣ್ ಸರ್ ಮಾತಾಡ್ತಾ ಇದ್ವಿ. ಸೊ ಅದ್ಭುತವಾಗಿ ಬರಬೇಕು ಪೈಂಟಿಂಗು. ಪೈಂಟಿಂಗ್ ಹೇಗಿರಬೇಕಂದ್ರೆ ಅವರು ತಲೆಯಲ್ಲಿ ಅಷ್ಟೊಂದಿತ್ತು, ಪ್ರತಿದಿನ ಆಫೀಸಿಗೆ ಕರೆಯೋರು ಬರೀ ಇದ್ರ ಬಗ್ಗೆನೇ ಚರ್ಚೆ, ಅವತ್ತಿದ್ದು ನಟ ನಟಿಯರು ಯಾರ್ಯಾರೋ ಏನೇನಾದರೂ. ಕೊನೆಗೆ ನಾವು ಇಲ್ಲಿಗೆ ಬಂದಾಗ ಕೂಡ ಅಮರ್ನ ನೋಡಿ ಮತ್ತು ಇವ್ರನ್ನ ನೋಡಿ ಒಬ್ಬೊಬ್ಬರಿಗೂ ಒಂದೊಂದು ಥರದ ಪ್ಯಾಟರ್ನ್ ಬರಬೇಕು ಅಂತ ಹೇಳಿ ಮೇಕಪ್ ಬಗ್ಗೆ ತುಂಬ ತುಂಬ ಆಳವಾಗಿ ತಿಳ್ಕೊಂಡಿದ್ರು. ನನಗೆ ಈಗ ಬೇಕು ಮಂಜಣ್ಣ, ಪ್ರತಿ ಸಾಂಗಿಗೂ ಒಂದೊಂದು, ಮತ್ತು ಪ್ರತಿ ಶಾರ್ಟ್ ಇಟ್ಟಾಗ್ಲೂ ನನಗೆ ಏನು ಬೇಕು ಅನ್ನೋದನ್ನು ಅವ್ರು ಕೇಳೋರು, ಹೇಳಿದ ತಕ್ಷಣವೇ ನಾನು ಅದನ್ನು ಮಾಡಿಕೊಡುತ್ತೆ. ಸೊ ಅವಕಾಶ ಕೊಟ್ಟಂಥ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳು ತಿಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ನಮ್ಮ ಕೊರಿಯೋಗ್ರಾಫರ್ ಸರ್ ಹೈಟ್ ಮಂಜು ಅವರು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಗೆಳೆಯ ಅರುಣ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ನನಗೆ ಕೆಲಸ ಮಾಡಿದ್ದೀನಿ ಸದ್ಯಕ್ಕೆ. ಸೊ ಆ ಒಂದು ಸಾಂಗು ಒಂದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ಅರುಣ್ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು ಅವರು ಸಾಂಗಿಗೆ ಅಂತ ನನಗೆ ಕರೆಸ್ಕೊಂಡಾಗ. ಅವ್ರು ಕೇಳಿದ ಒಂದು ಯೂನಿಕಾಗಿ ಏನಾರ ಮಾಡ್ಬೋದಾ. ಸೊ ಅಂತ ಕೇಳಿದಾಗ ನನಗೆ ಓಕೆ ಒಂದಷ್ಟು ರೆಫರೆನ್ಸಸ್ ಕೊಟ್ಟೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಂತ. ಸೊ ಅದಾದಮೇಲೆ ನಾನು ನಂಬಿ ಕೆಲಸ ಕೊಟ್ಟರು. ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಇನ್ ದ ಫ್ಯೂಚರ್ ನಿಮಗೆ ಸಾಂಗ್ ಕನ್ಫರ್ಮಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೈಟ್ ಮಾಸ್ಟರು ಬನ್ನಿ, ಅಟ್ಲೀಸ್ಟ್ ಒಂದು 5 ಕಂಪೋಸ್ ಮಾಡಿ. ನೀವು ಮಾತಾಡಿದ್ರೆ ಧೈರ್ಯ ಬರುತ್ತೆ ಮಾಸ್ಟರ್, ಇಲ್ಲ ನಿಮ್ಗೆ ಬರೋದೇ ಇಲ್ಲ. ಬನ್ನಿ. ಎಲ್ರಿಗೂ ನಮಸ್ತೆ. ನನಗೆ ಎಲ್ರಿಗೂ ನಮಸ್ತೆ. ನನಗೆ ಅರುಣ್ ಸರ್ ಕರೆದು ಒಂದು ಚಿಕ್ಕ ಫೈಟ್ದು ಒಂದು ಚಾನ್ಸ್ ಕೊಟ್ಟರು, ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಅದು ನೋಡಿದ್ರಿಗೆ ಇನ್ನೊಂದು ಫೈಟ್ ಕೊಟ್ಟರು, ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಥ್ಯಾಂಕ್ ಯು ಅರುಣ್ ಸರ್. ಮತ್ತು ಈ ಸಿನಿಮಾದಲ್ಲಿ ಮಾಡಿದ 4 ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದರು ಎಲ್ರಿಗೂ. ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದ. ಓಕೆ, ಹಾಗೆ ಇಪಿ ಸರ್ ಕೊಟ್ಬಿಡಿ. ಶ್ರೀಕಾಂತ್ ಸರ್. ಸರ್ ನಮಸ್ತೆ ಎಲ್ಲರಿಗೂ. ಸರ್ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಡೈರೆಕ್ಟರ್ ಆದ್ರೆ ಅರುಣ್ ಸರ್ ಕರೆದ್ರು ಒಂದು ದಿವಸ. ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅಂದರು. ಹೋದೆ ಜಯನಗರಲ್ಲಿ ಆಫೀಸು, ಪ್ರೊಡ್ಯೂಸರ್ಸದ ಆಫೀಸು, ಓದ್ವಿ, ಮೀಟ್ ಮಾಡಿದ್ವಿ. ಸ್ಕ್ರಿಪ್ಟು ಫುಲ್ ಬೌಂಡ್ ಸ್ಕ್ರಿಪ್ಟು ನನ್ನ ಕೈಗೆ ಕೊಟ್ಟರು, ಶ್ರೀಕಾಂತ್ ಓದಿ ಅಂತಂದು. ಸರ್ ಇಲ್ಲ ಸರ್, ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾವು ಬೌಂಡ್ ಸ್ಕ್ರಿಪ್ಟ್ ನೀವು ರೆಡಿ ಇದೆ. ನಾನು ನೀವು ಬ್ರೇಕಪ್ಸ್ ಹೇಳಿ ಯಾವ್ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ನಾನು ಬಜೆಟಿಂಗ್ ಮಾಡ್ಕೊಡ್ತೀವಿ, ಅದ್ರ ಪ್ರಕಾರ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ ಅವ್ರ ಜೊತೆ ಸ್ಟಾರ್ಟ್ ಆಗಿದೆ ಆ ಥರ. ಸೊ ಸಿನಿಮಾ ಬಂದು ನಾವು 50 ದಿವಸ ಪ್ಲಸ್ 9 ಕಾಲ್ ಶೀಟು, ಟೋಟಲ್ ಒಂದು ಅದು ಹೆಚ್ಚು ಕಡಿಮೆ 55-60 ದಿವಸ ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು ಎಲ್ಲ ಕಡೆ ಶೂಟ್ ಮಾಡಿರೋಂಥ ಸಿನಿಮಾ. ಮೇಜರಾಗಿ ಮೈಸೂರು ಎಪಿಸೋಡು ನಮ್ಮ ಏನು ವಿದ್ಯಾರ್ಥಿಗಳದ್ದು ಬಂದಿರೋದು ಮೈಸೂರು ಎಪಿಸೋಡಲ್ಲಿ. ಅದು ಬಿಟ್ಟು ಬ್ಯಾಂಗ್ಳೂರಲ್ಲಿ ಅವ್ರ ಮನೆ ಪೋರ್ಷನ್ಸ್ಗಳೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಅದಾದಮೇಲೆ ಸಾಂಗ್ಗೆ ಅಂದ್ಬಿಟ್ಟು ಮಂಗಳೂರಿಗೆ ಹೋಗಿದ್ದೀವಿ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್ ಅನ್ನೋದು ನಮ್ಮ ಒಂದು ಇಂಟರ್ನಲ್ ಆ್ಯಸ್ ಯೂಶಲ್ ಎಲ್ಲರೂ ಹೇಳೋದು ಅದೇನೇ, ಸಿನಿಮಾ ಚೆನ್ನಾಗಿ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು. ಬಟ್ ಈ ಸಿನಿಮಾ ಔಟ್ ಆಫ್ ದ ಕಲ್ಟ್ ಅಂದರೆ ಒಂದು ಜಾನರಲ್ಲಿ ಇಲ್ಲ, ಒಂದು ತಂಡದ ಪ್ರೇಕ್ಷಕರಿಗೆ ಅಂತ ಇಲ್ಲ, ಪ್ರತಿಯೊಂದು ಪ್ರೇಕ್ಷಕರು ನೋಡೋಂಥದ್ದು ಪ್ರತಿಯೊಂದು ಎಲಿಮೆಂಟು ಇದೆ. ಅಂದರೆ ಸಿನಿಮಾ ಸ್ಟಾರ್ಟಿಂದ ಕೊನೆವರೆಗೂ ಒಂದೊಂದು ಕಡೆನೂ ಒಂದೊಂಥರ ಜಾನರ್ ಬರ್ತಾ ಹೋಗುತ್ತೆ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್. ಅತಿ ಶೀಘ್ರದಲ್ಲಿ ಇನ್ನೊಂದೆರಡು ಪ್ರೆಸ್ ಮೀಟ್ ಮಾಡ್ತೀವಿ, ಅದರಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ಇದು ಎಲ್ಲ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಎಲ್ಲ ಹೇಳಬೇಕು ಅಂದರೆ ಎಲ್ಲರೂ ಹೇಳೋದು ಅದೇ. ಕೊನೆಗೆ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಹ್ಯಾಸ್ ಗಿವನ್ ಫಾರ್ ದ ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. VFX ನೀವೇ ವಿನಿ.
ಥ್ಯಾಂಕ್ಸ್ ಅಗೇನ್ ಫಾರ್ ದ ಆಪರ್ಚುನಿಟಿ. ನಮ್ಮ ಅಪ್ಪನೇ ಪ್ರೊಡ್ಯೂಸರು. ಐ ಗೆಸ್ ಐ ಲಕ್ಡ್ ಔಟ್ ಇನ್ ದಟ್ ಡಿಪಾರ್ಟ್ಮೆಂಟ್. ಬಟ್ ಆ್ಯಸ್ ಅನ್ ಅನಿಮೇಷನ್ ಸ್ಟುಡಿಯೋ ವಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ವಿ ಆರ್ ಟ್ರೈಂಗ್ ಟು ಟೇಕ್ ಅ ಡಿಫ್ರೆಂಟ್ ಅಪ್ರೋಚ್. ವಿ ಆರ್ ಟ್ರೈಂಗ್ ಟು ಇಂಟಿಗ್ರೇಟ್ ದ ಲೇಟೆಸ್ಟ್ ಎ ಐ ಮಾಡೆಲ್ಸ್ ಆ್ಯಂಡ್ ಸೊ ಆನ್ ಟು ಟ್ರೈ ಟು ಬ್ರಿಂಗ್ ಸಮ್ ನ್ಯೂ ಥಿಂಗ್ ಟು ದ ಸಿನಿಮಾ ಇಂಡಸ್ಟ್ರಿ. ಅದೊಂದೇ ಹೇಳೋಕ್ಕಾಗೋದು ನನಗೆ. ಹೋಪ್ಫುಲಿ ಯು ಆಲ್ ವಿಲ್ ಎಂಜಾಯ್ ದ ಅನಿಮೇಷನ್ ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಐ ಹೋಪ್ ದಟ್ ದ ರೆಸ್ಪಾನ್ಸ್ ಇಸ್ ಆಸ್ ಗುಡ್ ಆಸ್ ವಿ ಥಿಂಕ್ ಇಟ್ ಇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಜಾಯಿನ್ ಫಾರ್ ಎ ಗ್ರೂಪ್ ಫೋಟೋ ಪ್ಲೀಸ್. ಎಲ್ರಿಗೂ ನಮಸ್ಕಾರ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಯಾಕಂದರೆ ಇದು ಪ್ರೆಸ್ ಮೀಟು. ಹೀಗಾಗಿ ಅಂಥ ವಿಶೇಷತೆ ಅನ್ನೋದು ಅಂತ ಅದು ಏನಿಲ್ಲ ಇದರಲ್ಲಿ. ಯಾಕಂದರೆ ಅರುಣ ನನಗೆ ತುಂಬ ಆತ್ಮೀಯ, ನನ್ನ ಜೊತೆ ಕೆಲಸನೂ ಮಾಡಿದ್ದಾನೆ, ಮತ್ತು ಒಳ್ಳೆ ಪ್ರತಿಭಾವಂತ. ಅದರಲ್ಲೂ ಶ್ರೀಕಾಂತು ಅಷ್ಟೇ. ಬಾ ಶ್ರೀಕಾಂತ್. ನಮ್ಮ ಹುಡುಗರು ಎಲ್ಲ ಸೇರಿ ಒಂದು ಫಿಲ್ಮ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಅರುಣ್ ಹೇಳಿದ್ದು ಇದರಲ್ಲಿ ವಿಲನ್ ಥರನೂ ಕಾಣಬೇಕು, ಒಳ್ಳೆಯವ್ರ ಥರನೂ ಕಾಣಬೇಕು, ಭಾವನಾತ್ಮಕವಾಗಿಯೂ ಆ್ಯಕ್ಟ್ ಮಾಡಬೇಕು, ಅಂದರೆ ನವರಸಗಳ ಒಂದು ಸಮ್ಮಿಲನ ಅಂತ ಹೇಳಿ ಅದನ್ನು ನೀವು ಮಾಡಬೇಕು ಗುರುಗಳೇ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಆ ಎಂಟೈರ್ ಒಂದು ಏನು ಚಿತ್ರದಲ್ಲಿ ವೆರಿ ಪ್ರಾಮಿಸಿಂಗ್ ಯಂಗ್ಸ್ಟರ್ಸ್ ಏನು ಇಲ್ಲಿ ಕೂತಿದ್ದಾರೆ, ಹೀರೋ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ನಾವು ಅಲ್ಲಿ 4 ದಿವಸ ಕೆಲಸ ಮಾಡ್ಬೇಕಾದ್ರೆ ನಮಗೆ ಅನಿಸಿದ್ದು ಒಂದು ಒಳ್ಳೆಯ ಪ್ರತಿಭಾವಂತರ ತಂಡನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ. ಮತ್ತು ಎಲ್ಲರೂ ಒಂದು ಪ್ರಾಮಿಸಿಂಗ್ ಟೆಕ್ನಿಷಿಯನ್ಸ್. ಅವರು ಪಾಪ ಮಾತಾಡೋದಕ್ಕೆ ತುಂಬ ಮುಜುಗರ ಪಟ್ಕೊಂಡ್ರು ಎಲ್ಲರೂ. ಮಾತಾಡಬೇಕಾಗಿದ್ದು ಆ್ಯಕ್ಚುಲಿ ಅವರು, ಯಾಕಂದರೆ ನಾವು ತೆರೆ ಮೇಲೆ ಅಭಿನಯಿಸ್ತೀವಿ, ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು ತಂತ್ರಜ್ಞರು. ಆ ಒಂದು ಟೀಮ್ ಅಂದರೆ ಇವನು ಹೇಳ್ದಂಗೆ ನಾವು ವಿದ್ಯಾರ್ಥಿನಿಯರ ಥರನೇ ಅಲ್ಲಿ ಹೋಗ್ತಿದ್ವಿ, ಕೆಲಸ ಮಾಡಿದ್ವಿ. ಮತ್ತು ಎಲ್ಲ ಸ್ನೇಹಿತರ ಜೊತೆಗೆ ಸೇರಿ ಆ ಒಂದು ಅದ್ಭುತವಾದ ಚಿತ್ರಗಳಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ ಅದು ಕೊಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ನಿರ್ಮಾಪಕರು ಅಷ್ಟೇ, ಒಂದು ಫ್ರೀ ಹ್ಯಾಂಡ್ ಕೊಟ್ಟು, ಅಂದರೆ ಸುಬ್ರಹ್ಮಣ್ಯ ಅವರಾಗಲಿ ಗೌಡರಾಗಲಿ ಅರುಣನಿಗೆ, ಯಾಕಂದರೆ ಅವನು ಮೊದಲಿಂದನೂ ನಾನು ತುಂಬ ಅವನನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪ್ರತಿಭಾವಂತ, ಅವನು ಕತೆ ಹೇಳೋ ರೀತಿ, ಅಂದರೆ ಅವನಿಗೆ ಆ ಪ್ಯಾಷನ್ ಫಿಲ್ಮ್ ಮೇಲಿರುವಂಥ ಪ್ಯಾಷನ್ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಹೀಗಾಗಿ ಆ ಒಂದು ಒಂದು ಚಿತ್ರ ಮೂಡಿ ಬರೋದಕ್ಕೆ ಪ್ರೊಡ್ಯೂಸರ್ಸು ಯಾವುದೇ ಥರದ ಹಸ್ತಕ್ಷೇಪ ಇಲ್ಲದೆ ಪ್ರತಿಯೊಂದಕ್ಕೂ ಅವನ್ನ ಬೆನ್ನ ಹಿಂದೆ ನಿಂತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಮುಖ್ಯವಾಗಿ ನಿರ್ಮಾಪಕರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಮತ್ತು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಅರುಣನಿಗೆ, ತುಂಬ ಒಳ್ಳೆಯ ಟೆಕ್ನಿಷಿಯನ್. ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ ಅವನಿಗೆ ನಾನು ಇತ್ತೀಚಿಂದ ನೋಡಿದ್ದಲ್ಲ, ಸುಮಾರು ಒಂದು 15-20 ವರ್ಷದಿಂದ ಅವನ್ನ ಒಂದು ಆ ಪ್ಯಾಷನ್ ಏನಿತ್ತು ಅದನ್ನು ಇದ್ರ ಮುಖಾಂತರ ತೋರಿಸೋದಕ್ಕೆ ಹೊರಟಿದ್ದಾನೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ನಮಗೆ ಸಿಕ್ಕಿದೆ ಅಂತ ಹೇಳೋದರಲ್ಲಿ ಸಂಶಯ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಅನೇಕ ನಮ್ಮ ಜೊತೆಗೆಲ್ಲ ಹಿರಿಯ ಕಲಾವಿದರು ಮತ್ತು ಸ್ನೇಹಿತರು ಮಾಡಿದ್ದಾರೆ. ವಿಶೇಷವಾಗಿ ಚಂದನ್ ಶೆಟ್ಟಿಯವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅವರು ಅಲ್ಲಿ ಎಲ್ಲರ ಜೊತೆ ಬೆರೀತಾ ಇರೋ ರೀತಿ, ಅವರು ಒಂದೊಂದು ರಿಹರ್ಸಲ್ ಮಾಡಿಕೊಂಡಿರೋ ರೀತಿ, ನಾವು ಕ್ಲೈಮ್ಯಾಕ್ಸಲ್ಲಿ ಅವ್ರು ಮಾಡಿದ್ದು ನಿಜವಾಗ್ಲು ಸರ್ ತುಂಬಾ ರಿಯಲಿ ಅಪ್ರಿಷಿಯೇಟಿವ್. ತುಂಬಾ ಖುಷಿ ಆಯಿತು. ಮತ್ತು ಎಂಟೈರ್ ಚಿತ್ರ ಭವ್ಯ ಅವರು ಬಂದಿದ್ದಾರೆ, ಎಲ್ಲ ನುರಿತ ಕಲಾವಿದರ ತಂಡ ಚೆನ್ನಾಗಿ ಮಾಡಿದೆ. ನಮಗೇನಂದರೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ, ಯಾಕಂದರೆ ಈಗ ನಮಗೆ ವಾರಕ್ಕೆ ಸುಮಾರು ಫಿಲ್ಮ್ಗಳು ರಿಲೀಸ್ ಆಗ್ತಾ ಇದೆ, ಅಂಥದ್ರಲ್ಲಿ ಎಷ್ಟೋ ಒಳ್ಳೊಳ್ಳೆ ಚಿತ್ರಗಳು ನಮಗೆ ಗೊತ್ತಿಲ್ಲದೇ ಮಾಯಾಗಿ ಹೋಗುವಂಥ ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ನೀವು ಎಷ್ಟು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾಗಿ ಅನೇಕ ಹೊಸಬರಿಗೆ ಒಳ್ಳೆ ಒಂದು ವೇದಿಕೆ ಕೊಟ್ಟು ಪ್ರಚಾರ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಿರಿ, ಇದಕ್ಕೂ ಒಂದು ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ನಮ್ಮ ಮಾಧ್ಯಮದವರಿಗೆ ಎಲ್ಲ ಕೇಳ್ಕೊತೀನಿ. ಒಂದು ಒಳ್ಳೆಯ ಚಿತ್ರಕ್ಕೆ, ಒಳ್ಳೆಯ ತಂಡಕ್ಕೆ, ಒಳ್ಳೆಯ ಒಂದು ಹಾರೈಕೆ ನನ್ನಿಂದಲೂ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮೇಜರ್ಲಿ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಾನು ಬ್ಯಾಂಗ್ಳೂರಿಗೆ ಬಂದಾಗ ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬೇಕಾದ್ರೆ ತುಂಬ ಓಡಾಟ ನಡೀತಾ ಇದೆ. ಫಸ್ಟು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಟ್ಟಿದ್ದು ಗುರುಗಳು, ಹಾಗಾಗಿ ಅವ್ರ ಜೊತೆ ನನ್ನ ಕೆರಿಯರ್ ಶುರು ಮಾಡಿದ್ದು ಆ್ಯಸ್ ಎ ಸೀರಿಯಲ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಸೊ ಹಂಗಾಗಿ ನನಗೆ ಗುರು ಋಣ ತೀರಿಸೋದಕ್ಕೆ ಒಂದು ಅವಕಾಶ ಸಿಕ್ತು ಅನ್ನೋದನ್ನು ನಾನು ಅಂದ್ಕೊಳ್ತೀನಿ. ಇಲ್ಲಿಗೆ ಮುಗಿಸ್ಬಿಡ್ಬೇಡಪ್ಪ. ಪ್ರಾರಂಭ
ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸುನೀಲ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈಗ ಇವರಿಗೆ ಖಾಕಿ ಯೂನಿಫಾರ್ಮ್ ಹಾಕಿದ್ರೆ ರಿಯಲ್ ಲೈಫಲ್ಲೂ ಇವರು ಪೊಲೀಸ್ ಏನೋ ಅಂತ ನನಗೂ ಮಾತ್ರ ಡೌಟ್ ಅಲ್ಲ, ನಿಮ್ಮೆಲ್ರಿಗೂ ಇದ್ದೇ ಇರುತ್ತೆ. ಸೊ ಲೇಡೀಸ್ ಅಂಡ್ ಜೆಂಟ್ಮೆನ್, ಪ್ಲೀಸ್ ವೆಲ್ಕಮ್ ಪ್ರಶಾಂತ್ ಸಬ್ಬರ್ಗೆ ಅವ್ರನ್ನ. ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಮಾಧ್ಯಮ ಮಿತ್ರರೇ, ಪ್ರೆಸ್, ಡಿಜಿಟಲ್ ಮೀಡಿಯಾ, ಯೂಟ್ಯೂಬರ್ಸ್, ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲೇ ನನಗೆ ಒಂದು ಪೊಲೀಸ್ ಡ್ರೆಸ್ ಹಾಕಿ ಕಾಪಿನ ಕೊಟ್ಟರು. ಹೆಸರೇನಂತ ಕೇಳಿದಾಗ ನಿಮ್ಮ ಹೆಸರೇ ಸರ್ ಪಾತ್ರದಲ್ಲಿರೋದು, ನಾನು ಅದನ್ನ ಇಟ್ಕೊಂಡೆ ಕಾನ್ಸೆಪ್ಟಲೈಸ್ ಮಾಡಿದ್ದು ಅಂತ ಡೈರೆಕ್ಟರ್ ಹೇಳಿದ್ರು. ಸೊ ಈ ಪಿಕ್ಚರು ನಾನು ಒಂದು ಕಾಪ್ ಆಗಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಮೆನಿ ಕಾಂಗ್ರ್ಯಾಚುಲೇಷನ್ಸ್ ಟು ದಿ ಪ್ರೊಡ್ಯೂಸರ್ಸ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷನಲ್. ಅಂದರೆ ಅವರ ಇನ್ವಾಲ್ವ್ಮೆಂಟ್, ಅದೊಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಒಂದು ಫಿಲಮನ್ನು ಹೇಗೆ ಮಾಡಬೇಕು, ಪ್ರೋಸೆಸ್ ಇಟ್ಕೊಂಡು ಎಲ್ಲವನ್ನೂ ಮಾಡಿದ್ದು ನಮ್ಮ ಕುಕ್ಕೆ ಸರು ಮತ್ತು ಗೌಡರು. ಸೊ ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಈಟ್ ಸಿನಿಮಾ, ಸ್ಲೀಪ್ ಸಿನಿಮಾ, ಥಿಂಕ್ ಸಿನಿಮಾ, ವರ್ಕ್ ಸಿನಿಮಾ ಅಂತ ಹೇಳುವ ನಮ್ಮ ಡೈರೆಕ್ಟರ್ ಅರುಣ್ ಅವರು, ಈ ಸಿನಿಮಾಕ್ಕೆ ಅವರು ಪಟ್ಟಿರ್ತಕ್ಕಂಥ ಶ್ರಮ, ಐ ನೋ ದ ವೇ ಹೀ ಥಿಂಕ್ಸ್, ಎಲ್ಲವನ್ನು ಹೇಗೆ ಯೋಚನೆ ಮಾಡ್ತಾರಂತ ನನಗೆ ಗೊತ್ತಿದೆ. ಮೆನಿ ಕಾಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ದಿ ಫೋರ್ ಯಂಗ್ಸ್ಟರ್ಸ್ ಆ್ಯಂಡ್ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಜೊತೆ ವರ್ಕ್ ಮಾಡಿದ್ದೀನಿ ಈ ಫಿಲಮಲ್ಲಿ. ಆ್ಯಂಡ್ ದ ಫೋರ್ ಯಂಗ್ಸ್ಟರ್ಸ್ ಫ್ರಮ್ ದ ಡ್ಯಾನ್ಸ್ ಟು ದ ಆಕ್ರೋಬ್ಯಾಟ್ಸ್, ದೇ ಆರ್ ದ ನ್ಯೂ ಪ್ರಾಜಿಡಿ ಆ್ಯಂಡ್ ನ್ಯೂ ಸ್ಟಾರ್ಸ್ ಫಾರ್ ಸ್ಯಾಂಡ್ಲ್ವುಡ್. ಅದು ಮಾತ್ರ ಹೇಳಬಲ್ಲೆ ನಾನು. ನಾಲ್ಕರಲ್ಲೂ ಒಂದು ವಿಶೇಷ, ನಾಲ್ಕು ಜನರಲ್ಲೂ ಒಂದು ವಿಶೇಷವಾದ ಗುಣಗಳಿವೆ. ಒಬ್ಬ ಆಕ್ರೋಬ್ಯಾಟ್ ಡ್ಯಾನ್ಸ್ ಮಾಡ್ಬೋದು, ಜಂಪ್ ಮಾಡ್ಬೋದು, ಸ್ಟಂಟ್ ಮಾಡ್ಬೋದು, ಎಲ್ಲ ಸೆಲ್ಫ್ ಲರ್ನ್ಡ್. ಅಮರ್ ಆಗಿರ್ಬೋದು, ಮಾನ್ಸಿ ಆಗಿರ್ಬೋದು, ಎವ್ರಿ ಒನ್, ಭಾವನಾ ಆಗಿರ್ಬೋದು. ಸೊ ದಿಸ್ ಆರ್ ದ ಯಂಗ್ಸ್ಟರ್ಸ್. ಈ ಡಿಜಿಟಲ್ ಯುಗದಲ್ಲಿ ಯಂಗ್ಸ್ಟರ್ಸ್ ಹೇಗಿರ್ತಾರೆ, ಹೇಗೆ ಬದುಕ್ತಾ ಇರೋದನ್ನು ಚಿತ್ರೀಕರಿಸಿದ್ದೆ ಅರುಣ್ ಅವರು. ಯಂಗ್ಸ್ಟರ್ಸ್ಗೆ ಇನ್ನೊಂದು ಯಂಗ್ಸ್ಟರ್ಸ್ ಸೇರಿಕೊಂಡಿದ್ದು ಚಂದನ್ ಶೆಟ್ಟಿ. ಅಲ್ಲಿ ನೀವು ಪಾರ್ಟಿ ಸಾಂಗ್ ಎಲ್ಲ ನೋಡ್ಬೋದು. ಐ ಥಿಂಕ್ ಇಟ್ ಬಿ ರೆಡಿ ಇನ್ ಮಂತ್ ಆರ್ ಸೋ, ಇಟ್ ವಿಲ್ ಕಮ್ ಔಟ್. ಚಂದನ್ಸ್ ಪಾರ್ಟಿ ಸಾಂಗ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ದಟ್ ವಿಲ್ ಬಿ ದಿ ವೈರಲ್ ಆಫ್ 2024, ದಟ್ಸ್ ಫಾರ್ ಶ್ಯೂರ್. ಆ್ಯಂಡ್ ಪ್ರಶಾಂತ್ ಸಂಬರ್ಗಿಯಾಗಿ ಪಾತ್ರ ಮಾಡಿ ಅವಕಾಶ ಕೊಟ್ಟಿದ್ದು, ಬಣ್ಣ ಹಚ್ಚಿದ್ದು ಮೊದಲನೇ ಪಿಕ್ಚರ್ ಇದು ನನಗೆ. ಆ್ಯಕ್ಚುಲಿ ಅನೇಕ ಪಿಕ್ಚರ್ಗಳು ಬರಬೇಕಾದ್ರೆ ಅನೇಕ ರಾಜಕೀಯ ಮತ್ತು ಚಿತ್ರದ ಅನೇಕ ವಿಷಯಗಳು ನಮ್ಮನ್ನು ದೂರ ಇಟ್ಟಿದ್ವು. ನಾವು ಫಿಲ್ಮ್ ಚೇಂಬರಿನ ವಿರುದ್ಧ ಹೋರಾಡಿದ್ದಕ್ಕೆ ನಮ್ಮನ್ನು ಮೂರ್ನಾಲ್ಕು ಪಿಕ್ಚರ್ಗಳಲ್ಲಿ ನಟನೆ ಆಗಿದ್ದನ್ನು ಕಟ್ ಮಾಡಿದ ಉದಾಹರಣೆ ಇದೆ ಈ ವೇದಿಕೆಯೆಲ್ಲ ಮಾತಾಡಲಿಕ್ಕೆ. ಇನ್ನೊಂದು ವೇದಿಕೆಯಲ್ಲಿ ನಮಗೆ ಆದ ನೋವು ಮತ್ತು ಅವಮಾನದ ಬಗ್ಗೆ ಖಂಡಿತವಾಗಿಯೂ, ಯಾವ ಪಿಕ್ಚರಲ್ಲಿ ನಟನೆ ಮಾಡಿ ಕಟ್ ಮಾಡಿಸಿದ್ರು, ಯಾರು ಕಟ್ ಮಾಡಿಸಿದ್ರು, ಹೇಗೆ ಒಂದು ದಬ್ಬಾಳಿಕೆ ಆಯಿತು, ಅದನ್ನೆಲ್ಲ ಮೀರಿ ಒಂದು ಚಿತ್ರದಲ್ಲಿ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ, ಇಟ್ಸ್ ಅ ಡಿಜಿಟಲ್ ಯುಗದಲ್ಲಿ ಒಂದು ಡಿಜಿಟಲ್ ಯಂಗ್ಸ್ಟರ್ಸ್ ಮಾಡಿರ್ತಕ್ಕಂಥ ಮೂವಿ. ಐ ಥ್ಯಾಂಕ್ ದಿ ಎಂಟೈರ್ ಟೀಮ್ ಆ್ಯಂಡ್ ನನ್ನ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅರುಣ್ಗೆ. ಅರುಣ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೀವು ಹೆಂಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ಜಯನಗರಕ್ಕೆ. ಒಂದಿನವರು ಅರ್ಲಿ ಮಾರ್ನಿಂಗ್ 8:30 ಅನ್ಸುತ್ತೆ ವಾಕ್ ಮಾಡ್ಕೊಂಡು ಬರ್ತಾಯಿದ್ರು. ನಾನು ನೋಡ್ಕೊಂಡು ಹೋದೆ, ಇವ್ರ ಮೇಲೆ ಲವ್ ಆಗೋಯ್ತು. ಮತ್ತೆ ವಾಪಸ್ ತಿರ್ಸ್ಕೊಂಬಂದೆ, ತಿರ್ಸ್ಕೊಂಬಂದ್ಬಿಟ್ಟು ಹಾಯ್ ಸರ್ ಅಂದೆ, ಹೊರಟೋಗ್ಬಿಟ್ಟೆ. ಹೊರಟೋಗಿ ಶ್ರೀಕಾಂತಿಗೆ ಫೋನ್ ಮಾಡಿ ಅವ್ರ ನಂಬರ್ ತೊಗೊಳ್ಳಿ ಅಂದೆ. ನಂಬರ್ ತೊಗೊಂಡು ಆಮೇಲೆ ಫೋನ್ ಮಾಡಿದೆ, ಫೋನ್ ಮಾಡಿ ಈ ಥರ ಮೀಟ್ ಮಾಡಬೇಕು ಅಂದೆ. ಬನ್ನಿ ಅಂದರು, ಹೋಗಿ ಮೀಟ್ ಮಾಡಿದೆ. ನಾನು ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತೆ ಬರಲ್ಲ ಅದೇನೂ ಕೇಳಿಲ್ಲ, ಯಾಕೆಂದರೆ ನಾನು ಲವರ್ ಹತ್ರ ಏನು ಕೇಳಲ್ವಲ್ಲ. ಹಾಗೆ ನೀವು ಸೆಲೆಕ್ಟ್ ಸರ್ ಮಾಡ್ತೀರಾ ಅಂತ ಹೇಳಿದೆ, ಪೊಲೀಸ್ ಕ್ಯಾರೆಕ್ಟರ್ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ವೆರಿ ಪ್ರೊಫೆಷನ್. ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆ ಸಪೋರ್ಟಿಂಗ್ ಆ್ಯಕ್ಟರ್ ಸಿಗ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಇದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್. ಖಂಡಿತ. ಈ ಪಿಕ್ಚರಲ್ಲಿ ನನಗೆ ಬಣ್ಣ ಹಚ್ಚಬೇಡಿ ಅಂದರು, ನ್ಯಾಚುರಲ್ ಆಗಿ ಕಾಣಬೇಕು ಅಂತ. ಗ್ರೇ ಹೇರ್ಸು ಫಿಲಮಲ್ಲಿ ಯೂಶ್ವಲಿ ಐ ಕಲರ್ ಹೇರ್, ಬಟ್ ಇಲ್ಲ ನೀವು ಸ್ವಲ್ಪ ಗ್ರೇ ಹೇರ್ ಇರಬೇಕು ನಿಮಗೆ ಅಂತ ಹೇಳಿ ಮಾನಿಟರ್ ಮಾಡ್ತಾ ಇದ್ರು ಸರ್, ಕಟಿಂಗ್ ಆಯ್ತಾ, ಬಣ್ಣ ಹಚ್ಚಬೇಡಿ ಸರ್, ಬಣ್ಣ ಹಚ್ಚಬೇಡಿ ಸರ್ ಅಂತ. ಸೊ ಈ ಥರ ಫಾಲೋ ಅಪ್ ಮಾಡಿ ಅಲ್ಲಿ ನನ್ನ ಗ್ರೇ ಶೇಡ್ ಅಥವಾ ಗ್ರೇ ಹೇರ್ ಎಂಟೈರ್ ಮೂವಿ ಆವ್ ಕ್ಯಾರಿಡ್ ವಿತ್ ಗ್ರೇ ಹೇರ್. ಅದೇನೋ ಮೆಚೋರ್ಡ್ ಇನ್ಸ್ಪೆಕ್ಟರ್ ಅಂತಾನೋ ಅಥವಾ ಬುದ್ಧಿವಂತ ಇನ್ಸ್ಪೆಕ್ಟರ್ ಅಂತಾನೋ ಗೊತ್ತಿಲ್ಲ, ಬಟ್ ಫುಲ್ ಗ್ರೇ ಹೇರ್ ಅನ್ನು ಇಟ್ಕೊಂಡು ನಾನು ಆ ಫಿಲಮಲ್ಲಿ ಇದ್ದೀನಿ, ಕಾಣಿಸ್ಕೊಂಡಿದ್ದೀನಿ. ಸೊ ಇಟ್ ವಾಸ್ ಎಕ್ಸ್ಪೀರಿಯನ್ಸ್.
ಬಿಗ್ ಬಾಸ್ ಮಾಡಿರ್ಬೋದು, ಸಣ್ಣ ಟಿ ವಿಯಲ್ಲಿ ಬಂದಿರ್ಬೋದು, ಆದರೆ ಫಿಲಮ್ ಇಂಡಸ್ಟ್ರಿ ಎರಡು ಪಿಕ್ಚರ್ ಮಾಡಿದೆ, ಬಟ್ ಅದು ರಾಜಕೀಯಕ್ಕಾಗಿ ಎಲ್ಲ ಕಟ್ ಡೌನ್ ಆಯಿತು. ಬಟ್ ದಿಸ್ ವಿಲ್ ಬಿ ಮೈ ಅಫಿಷಿಯಲ್ ಸಪೋರ್ಟಿಂಗ್ ಆ್ಯಕ್ಟರ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿರ್ತಕ್ಕದ್ದು. ಸೊ ಐ ಥ್ಯಾಂಕ್ ಅರುಣ್, ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಸರ್. ಥ್ಯಾಂಕ್ ಯು. ಕಾಮಿಡಿ ಜಲಕ್ಕೆ ಏನಾದರೂ ಬರುತ್ತಾ ಅಥವಾ ಇವ್ರನ್ನ ಎಲ್ಲಿ ನೋಡಿದ್ರಿ ನೀವು? ಲವ್ ಆಯ್ತಾ ಏನಾಯ್ತು ಅಫೇರಾ ಅದನ್ನು ಹೇಳ್ಬಿಡಿ ಹೋಗ್ಲಿ. ಸರಿ ಆಯ್ತಾನಾ? ಎಲ್ಲರಿಗೂ ನಮಸ್ಕಾರ. ಲವ್ ಆಗಿಲ್ಲ, ಬೇರೆ ಆಗಿದೆ ಸರ್, ಬೇರೆ ಆಗಿದೆ. ಮಾಧ್ಯಮದವರಿಗೆ, ಪ್ರೆಸ್ನವರಿಗೆ, ನಮ್ಮನ್ನು ಎಲ್ಲ ಕಡೆ ವಿಚಾರವನ್ನು, ಈ ಸಿನಿಮಾದ ವಿಚಾರವನ್ನು ಹಬ್ಬಿಸ್ತಾ ಇರೋದಕ್ಕೆ ನಿಮಗೆ ಮೊದಲು ಧನ್ಯವಾದಗಳು. ಹಾಗೆಯೇ ಒಂದು ಮುಖ್ಯವಾದಂಥ ವಿಚಾರ, ಹೊಸಬ್ರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಡೈರೆಕ್ಷನ್ ಕಲಿಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಆ್ಯಕ್ಟ್ ಮಾಡಬೇಕು ಅನ್ನೋರಿಗೆ ಈ ತಂಡ ಒಂದು ರೋಲ್ ಮಾಡೆಲ್. ಅಂದರೆ ಇದೊಂದು ಸಿಲೆಬಸ್ ಥರ, ಅಂದರೆ ಅಷ್ಟು ಪರ್ಫೆಕ್ಷನ್ ಇದೆ ಪ್ರತಿ ಹಂತದಲ್ಲೂ ಕೂಡ. ಪ್ರೀ ಪ್ರೊಡಕ್ಷನಿಂದ ಇವತ್ತಿನ ತನಕ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದೆ. ಕಲಾವಿದರನ್ನ ಯಾವ ಥರ ನಡೆಸ್ಕೋಬೇಕು, ಅವ್ರಿಗೆ ಯಾವ ಥರ ನರೇಷನ್ ಕೊಡಬೇಕು, ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್ಗಳ ಜೊತೆ ಹೇಗಿದ್ರು, ಅಂದರೆ ಒಂದು ವಿಶೇಷವಾದ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್. ನನಗೆ ಆ ವಿಚಾರದಲ್ಲಿ ಈ ತಂಡದ ಮೇಲೆ ಲವ್ ಆಗಿದೆ. ವಿಶೇಷವಾದ ತಂಡ ಅನ್ಕೋತೀನಿ. ಮುಂದಿನ ದಿನಗಳಲ್ಲಿ ಈ ತಂಡದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಬರುತ್ತೆ ಅಂತ ಡೆಫಿನೆಟ್ ಆಗಿ ನನಗೆ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅರುಣ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಓಕೆ ಸರ್, ಸರ್ ರಘು ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಫಸ್ಟು ನನ್ನ ಆಫೀಸಿಗೆ ಬಂದರು, ಆಫೀಸಿಗೆ ಬಂದ ತಕ್ಷಣ ಯೂಶಲಿ ಅವರು ಕಾಮಿಡಿ ಕ್ಯಾರೆಕ್ಟರ್ ಇರುತ್ತೆ ಅಂತ ಅಂದ್ಕೊಂಡು ಬಂದರು. ಸರ್ ಆ್ಯಕ್ಚುಲಿ ನಾನು ನಿಮ್ಮನ್ನು ಕರೆಸಿರೋದು, ನೀವು ರೆಗ್ಯುಲರ್ ಏನು ಕ್ಯಾರೆಕ್ಟರ್ ಮಾಡಿದ್ರೆ ಆ ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲಿ ಇರಲ್ಲ ಸರ್ ಅಂದೆ. ಅವರು ಏನು ಹೇಳ್ತಿದ್ರು ಅಂದ, ಇಲ್ಲ ಸರ್ ಆ್ಯಕ್ಚುಲಿ ಇಲ್ಲೊಂದು ವಿಷಯ ಹೇಳಕ್ಕೊಡ್ತೀನಿ, ತುಂಬ ನಗ್ಸೋರು ತುಂಬ ಅಳಿಸ್ತಾರೆ ಅಂತ ನನಗೆ ಬಲವಾದ ನಂಬಿಕೆ. ಸಿನಿಮಾದಲ್ಲಿ ತುಂಬ ಅಳಿಸ್ತಾರೆ, ಆ ಪಾತ್ರ ಮಾಡಿದ್ದಾರೆ ಸರ್. ನಗಲ್ಲ ನೀವು, ನನ್ನನ್ನು ನೋಡಿದ್ರೆ ಒಂದು ಎಮೋಷನ್ ಆಗ್ತೀರ. ಅಂದರೆ ಸಿನಿಮಾದಲ್ಲಿ ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟ್ರು ರಿವೀಲ್ ಮಾಡ್ಬೋದಾ? ಅವಳು ಮಗಳಿರ್ತಾಳೆ. ಮುಂದಿನ ಹಂತದಲ್ಲಿ ಚಿತ್ರದಲ್ಲಿ ಆ ಮಗಳಿಗೆ ಏನಾಗುತ್ತೆ, ನಾನು ಯಾವ ಥರ ವೇದನೆ ಪಡ್ತೀನಿ, ಆ ಕಷ್ಟಗಳು, ಆ ಎಮೋಷನ್ಸ್ ಅದೆಲ್ಲ ಇದೆ. ಅಂದರೆ ನನ್ನ ನಿಮಗೆ ಮಾಧ್ಯಮದ ಮೂಲಕ ಒಂದು ರಿಕ್ವೆಸ್ಟ್ ಇದೆ ನನ್ನದು, ಬರೀ ಕಾಮಿಡಿಯನ್ಸ್ನ ಕಾಮಿಡಿಯಾಗಿ ಇಡಬೇಡಿ, ಅದೇ ರೋಲಲ್ಲಿ ಬ್ರ್ಯಾಂಡ್ ಮಾಡಿಬಿಡಿ. ಈ ಥರದ್ದೊಂದು ಅವಕಾಶ ಕೊಟ್ಟಿದ್ದಾರೆ, ಇದೊಂದು ನನಗೆ ಓಪನಿಂಗ್ ಅನಿಸುತ್ತೆ ಬೇರೆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ. ಬರೀ ಫಾರ್ಮಲ್ಸಲ್ಲಿ ಪ್ಯಾಂಟು ಶರ್ಟು ಸೂಟ್ ಹಾಕ್ಕೊಂಡೇ ಮಾಡಿದ್ದೀನಿ ಇಷ್ಟು ಸಿನಿಮಾಗಳು, ಇದೊಂದು ಹೊರತಾಗಿದೆ. ಆ ನಿಟ್ಟಿನಲ್ಲಿ ಅರುಣ್ ಅವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಅವರು, ಅವ್ರ ಜೊತೆ ಅವಕಾಶ ನನಗೆ ಅಭಿನಯಿಸುವಂಥದ್ದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದ್ಭುತ ಕಲಾವಿದ, ಅವರನ್ನು ನೀವು ಸೆಟ್ಟಲ್ಲಿ ನೋಡ್ಬೇಕ್ರಿ. ಎಷ್ಟು ಸಿಂಪಲ್ ಆ ಹಂಬಲ್ನೆಸ್, ಒಬ್ಬ ಹೀರೋ ಅಥವಾ ಆ ಮಟ್ಟಕ್ಕೆ ಬೆಳೆದಿರೋರು ಅಂತ ನಮ್ಗೆ ಅನ್ಸ್. ನಮ್ಮ ಜೊತೆ ಎಷ್ಟು ಜೆಲ್ ಆಗ್ತಾಯಿದ್ರು, ನಮ್ಮನ್ನು ಸಪೋರ್ಟ್ ಮಾಡ್ತಾಯಿದ್ರು, ಅವರ ಮ್ಯೂಸಿಕ್ ಅದರ ಲವ್ ಆಗಿದ್ವಿ ನಾವು. ಆ ನಿಟ್ಟಿನಲ್ಲಿ ಅವರ ಅಭಿಮಾನಿ. ಈಗ ಹಿಂದಿನ ಸಿನಿಮಾ ಅವ್ರದ್ದು ಎಲ್ಲರೂ ಕಾಲು ಎಳಿತೈತೆ ಕಾಲ, ಅದರಲ್ಲೂ ಕೂಡ ಅಭಿನಯಿಸುವಂಥ ಅವಕಾಶ ಸಿಕ್ಕಿತ್ತು. ಇದು ಅವ್ರ ಜೊತೆ ಎರಡನೇ ಸಿನಿಮಾ. ಒಂದು ಪ್ಯಾಕೇಜ್ ಇದೆ, ಇನ್ನು ಯೂತ್ಸ್ ಎಲ್ಲ ಗೊತ್ತಿದ್ದಾರೆ, ಅದ್ಭುತ ಕಲಾವಿದರು. ಆಗಲೇ ಸುನಿಲ್ ಪುರಾಣಿಕ್ ಸರ್, ಪ್ರಶಾಂತ್ ಸಂಬಾರ್ಗಿ ಅವ್ರು ಹೇಳಿದ್ರು, ಅಂದರೆ ಇವರೆಲ್ಲ ಮುಂದಿನ ಸ್ಟಾರ್ಸ್. ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಅರುಣ್ ಸರ್ಗೆ ಒಳ್ಳೆಯದಾಗಲಿ, ಶ್ರೀಕಾಂತ್ ಅವರು ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ, ಇಬ್ಬರು ಪ್ರೊಡ್ಯೂಸರ್ಸು ಅಷ್ಟೇ, ಇವರೆಲ್ಲ ಸಪೋರ್ಟ್ ಹೀಗೆ ನಮ್ಗೆ ಇರಲಿ ಈ ಕಲಾವಿದನ ಮೇಲೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ರಘು ಸರ್. ಇನ್ನು ಅಲ್ಲಿ ದೇವ್ ಸರ್, ದೇವ್ ಸರ್ ಬನ್ನಿ ಬನ್ನಿ ಸರ್, ಸಪೋರ್ಟಿಂಗ್ ಆ್ಯಕ್ಟರ್ ಎಲ್ಲ ಬನ್ನಿ. ಮೇಡಮ್ ಕುಮುದ ಮೇಡಮ್, ಸೊ ಎಲ್ಲ ಆರ್ಟಿಸ್ಟ್ನ ನಮ್ಮ ಸುನೀಲ್ ಸರ್ ವೈಫ್ ಆಗಿ ಅವ್ರ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಇವರು ನೀವೇನು ಮಾಡಿದ್ರು ಅಲ್ಲಿ, ಅದು ಅವ್ರ ಹತ್ರ ಬಾಯ್ ಬಿಡಿಸ್ತಾ ಇದ್ದೀನಿ. ಸಂಬರ್ಗಿ ಸರ್ ವೈಫ್ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಮೇಡಮ್ ನೀವೇನು ಮಾಡಿದ್ರು? ಅರವಿಂದ್ ಸರ್ ವೈಫ್ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಮನಸ್ವಿ ಮದರಾಗಿ ಮಾಡಿದ್ದಾರೆ. ಇದು ನಾವು ಅದಕ್ಕೆ ಮೈಕಲ್ಲಿ ಓಕೆ. ಆಮೇಲೆ ದೇವು ಸರ್ ನಂಗೆ ವೆರಿ ಮಚ್ ಕ್ಲೋಸು. ಇವರು ಒಂದು ಸಿಗರೇಟ್ ಕೊಟ್ಟಿಸಿಲ್ಲ ಅಂತ ಎಡಿಟ್ರಿಗೆ ಇವ್ರದ್ದು ಇಲ್ಲಿ ಪ್ರೋಮೋ ವಿಡಿಯೋದಲ್ಲಿ ಇವ್ರು ಶಾರ್ಟ್ ಕಟ್ ಮಾಡಿದ್ದಾರೆ ಎಡಿಟ್ರು. ಓಕೆ, ದೇವು ಸರ್ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ನನಗೆ ಬೆಸ್ಟ್ ಫ್ರೆಂಡು,
ಆಮೇಲೆ ಅವಾಗವಾಗ ರೇಗಿಸ್ತಾ ಇದ್ದಾರೆ ನನ್ನ ನನ್ನ ಸಿನಿಮಾ ಕೆರಿಯರಲ್ಲಿ ನೀನೇ ಕರೋಣ ಕರೆಕ್ಟಾಗಿ ಪೇಮೆಂಟ್ ಕೊಟ್ಟಿರೋದು ಅಂತ ಅದಕ್ಕೊಂದು ಎರಡು ಮಾತು ಹೇಳ್ಬಿಡ್ತಾರೆ. ಏನಿಲ್ಲ, ಸಿನಿಮಾಯಿಂದ ಹೊರಗಡೆ ಹೋಗಿದ್ದೆ. ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮತ್ತು ಫಸ್ಟಾಗಿ ಅರುಣ್ ಸರ್ ನನಗೆ ಇದರಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಏನಿಲ್ಲ, ನನಗೆ ಸಿನಿಮಾ ಬಿಟ್ಟು ಆಚೆ ಹೋಗಿದ್ದೆ, ಬಿಸ್ನೆಸ್ ಅದು ಇದು ಅಂದ್ಕೊಂಡು. ಮತ್ತು ವಾಪಸ್ ಬರಬೇಕಂತಂದರೆ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಮತ್ತೆ ಕೆಲಸ ಶುರು ಮಾಡಿದಾಗ ಅರುಣ್ ಹೇಳ್ಕೊಟ್ಟಿದ್ದು ಏನಂತಂದರೆ, ಅರುಣ್ ಮತ್ತು ನಮ್ಮ ಎಡಿಟರ್ ಶ್ರೀಕಾಂತ್ KGF ಎಡಿಟರ್ ಅವರು ಏನಾದರೂ ಮಾಡೋ ಅದಕ್ಕೊಂದು ನಿನ್ನ ಸಂಭಾವನೆ ಅಂತ ತಗೋ ಅಂತ ಹೇಳಿದ್ರು. ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದೆ, ಇವತ್ತು ಒಂಚೂರು ಪರವಾಗಿಲ್ಲ, ಸುಧಾರಿಸಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಭವ್ಯ ಮೇಡಮ್ ಹಂಗೆ ಬಂದ್ಬಿಡಿ ಸ್ಟೇಜಿಗೆ. ಎಸ್, ಥ್ಯಾಂಕ್ ಯು. ಆಸ್ ಆಲ್ವೇಸ್ ಗಾರ್ಜಿಯಸ್ ಭವ್ಯ ಮ್ಯಾಮ್ ಅವ್ರು ನಮ್ಮ ಪ್ರಿನ್ಸಿಪಲ್ಲು. ಎಲ್ಲರಿಗೂ ನಮಸ್ಕಾರ. ಈ ದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರ ಒಂದು ಈ ಚಿತ್ರದ ಲಾಂಚಿಂಗನ್ನು ಇಟ್ಕೊಂಡಿದ್ದಾರೆ. ಇವತ್ತು ತುಂಬ ಖುಷಿಯಾಯಿತು ನನಗೆ, ಯಾಕೆಂದರೆ ನಮ್ಮ ಅರುಣ್ ಅವರು ವಿಜಯಾ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ ಆಗಿದ್ದರು, ಆಗ ನಾನು ಪ್ರಿನ್ಸಿಪಲ್ ಆಗಿದ್ದೆ ಅಲ್ಲಿ. ಸೊ ನನ್ನ ಸ್ಟೂಡೆಂಟ್ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿರೋದು ನನಗೆ ತುಂಬ ಖುಷಿಯಾಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಅರುಣ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಈ ಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮಗೆಲ್ಲರಿಗೂ ಗೊತ್ತಿದೆ, ಸ್ಟೂಡೆಂಟ್ ಬಗ್ಗೆನೇ ಈ ಚಿತ್ರವನ್ನು ಇದು ಮಾಡಿದ್ದಾರೆ. ಇದರಲ್ಲಿ ನಾನು ಹೀರೋಗೆ ಒನ್ ಆಫ್ ದ ಮೂರು ಜನ ಹೀರೋಸು, ಮೂರು ಜನ ಹೀರೋಯಿನ್ಸ್. ಇದರಲ್ಲಿ ಒಬ್ಬ ನಮ್ಮ ಮಗ ಹೆಸರು ಮರ್ತೋಯ್ತು, ವಿಮಾನ್. ವಿಮಾನ್ ಅವನಿಗೆ ಮದರಾಗಿ ನಾನು ಆಯ್ಕೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಹೀರೋಲು. ಅದರಲ್ಲಿ ಒಂದು ನೆನೆಸ್ಕೊಳ್ಬೇಕು ಅಂದರೆ ಅರುಣ್ ಅವರು ಒಂದು ನಂದು ಟುಟುಟು ಸಾಂಗ್ನ ಈ ಚಿತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅದನ್ನು ತುಂಬ ಖುಷಿಯಾಯಿತು. ಆ ಸಾಂಗಲ್ಲಿ ಶಂಕರ್ ನಾಗ್ ಅವರು ಫ್ಯಾನ್ ಆಗಿರ್ತಾರೆ ನನ್ನ ಮಗ, ಅಮ್ಮ ನೀವು ಮಾಡಿ ಮಾಡಿ ಅಂತ. ಅದೊಂದು ಘಟನೆ, ಆ ಒಂದು ಇನ್ಸಿಡೆಂಟ್ ಬರುತ್ತೆ, ಅದೊಂದು ನೆನಪಿಸ್ಕೊಳ್ಳೋವಂಥ ಒಂದು ಸಿಚುಯೇಷನ್. ಇದರಲ್ಲಿ ಚಿತ್ರದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ, ನಮ್ಮ ಪುರಾಣಿಕ್ ಅವರು ಹಾಗೂ ಪ್ರಶಾಂತ್ ಸರ್ ಅವರು ಬಹಳಷ್ಟು ಹೊಟ್ಟಿದ್ದಾರೆ. ಸ್ವಲ್ಪ ಲೇಟ್ ಆಗೋಯ್ತು, ಹಾಗಾಗಿ ನಾನು ಎಲ್ಲ ಸ್ವಲ್ಪ ಮರೀಲಿಕ್ಕೆ ಇದಾಯಿತು. ಸೊ ಅಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಿನ ಒಂದು ಜನ್ರೇಷನ್ನು ಹೇಗೆ ದಾರಿ ತಪ್ಪಿದ್ರೆ ಯಾವ ರೀತಿಯ ಎಲ್ಲ ಅನಾಹುತ ಆಗುತ್ತೆ ಅನ್ನೋ ಒಂದು ಘಟನೆಗಳು ಈ ಚಿತ್ರದಲ್ಲಿ ಇದೆ. ಒಂದು ಸರಿಯಾದ ಒಂದು ಪರ್ಸನ್ ಬಂದು ಅವ್ರಿಗೊಂದು ಮಾರ್ಗದರ್ಶನ ತೋರಿಸೋ ಒಂದು ಇದರಲ್ಲಿ ನಡೆಯುವಂಥ ಇಂಥರ ಒಂದು ಘಟನೆಗಳಿದೆ ಈ ಚಿತ್ರದಲ್ಲಿ. ಸೊ ಈ ಚಿತ್ರದಲ್ಲಿ ನಾನು ನಡೆಸಿದ್ದು ತುಂಬ ಖುಷಿಯಾಯಿತು ನನಗೆ. ಸೊ ಆಲ್ ದ ಬೆಸ್ಟ್ ಅರುಣ್ ಆ್ಯಂಡ್ ಎವ್ರಿಬಡಿ ಟೀಮ್, ಎಲ್ಲರಿಗೂ ನನ್ನ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ಎವ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ನಾನು ಅವ್ರ ಹೆಸರು ಹೇಳೋದೇ ಮಾಡಿಬಿಟ್ಟೆ, ಸಾರಿ. ಈ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಹೇಳ್ಬೋದಲ್ಲ, ಹೇಳ್ಬೋದಲ್ಲ, ಅವರೇ ಚಂದನ್ ಶೆಟ್ಟಿ ಅವರು. ಈ ಒಂದು ವ್ಯಕ್ತಿ ಬಂದು ಎಲ್ಲ ಒಂದು ಈ ಚಿತ್ರದಲ್ಲಿ ಎಲ್ಲ ಒಂದು ಆ ಒಂದು ಸಾಲ್ವ್ ಮಾಡೋವಂಥ ಕ್ಯಾರೆಕ್ಟರ್ ಅವ್ರದ್ದು. ಅವ್ರಿಗೊಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಅವ್ರನ್ನ ಸರಿ ಮಾಡಲ್ಲ, ವಿದ್ಯಾರ್ಥಿನ ಸರಿ ಮಾಡ್ತಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ನಾನು ಫ್ಯಾನ್ ಕೂಡ. ತುಂಬ ಚೆನ್ನಾಗಿ ಆಡ್ತಾರೆ. ಒಂದು ಈ ಒಂದು ಟ್ರೆಂಡಲ್ಲಿ ಒಂದು ಹೊಸ ಟ್ರೆಂಡ್ ಅಂತ ಅಂದ್ರಿ ಈ ಚಿತ್ರರಂಗಕ್ಕೆ. ಸೊ ನಿಮ್ಮ ವೈಫು ಶಿ ಇಸ್ ನಾಟ್ ದೇರ್, ಐ ಆಮ್ ಫ್ಯಾನ್ ಆಫ್ ಬೋತ್ ಆಫ್ ದೆಮ್. ಓಕೆ, ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೌದು, ಚಂದನ್ ಶೆಟ್ಟಿ ಅವರು ಇಲ್ಲಿ ಪ್ರೋಗ್ರಾಮಲ್ಲಿ ಹೊರಗಡೆ ಸಿಕ್ಕಿದಾಗ ತುಂಬ ಸೈಲೆಂಟ್ ಆಗಿರ್ತಾರೆ, ಆದರೆ ಅವರ ಹಾಡು, ಮ್ಯೂಸಿಕ್ಕು, ಸೊ ಅವರ ಅಭಿನಯ ಇವಾಗ ಸೌಂಡ್ ಮಾಡ್ತಾ ಇದೆ. ಸೊ ಈಗ ನಮ್ಮ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ವೆರಿ ವೆರಿ ಟ್ಯಾಲೆಂಟೆಡ್ ಚಂದನ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಸಿನಿಮಾದ ಹೆಸರು ಹೇಳ್ದಂಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಒಂದು ಸ್ಟೂಡೆಂಟ್ಸ್ಗಳಿಗೋಸ್ಕರನೇ ಮಾಡಿರುವಂಥ ಒಂದು ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಈ ಟ್ರೆಂಡಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ವಿಚಾರಕ್ಕೆ
ಏನೇ ಒಂದು ಹೊಸತನ ಬರಲಿ ಅದಕ್ಕೆ ಸ್ಟೂಡೆಂಟ್ಸ್ಗಳು ಯಾವ ಥರ ಅದನ್ನು ರಿಸೀವ್ ಮಾಡ್ತಾರೆ, ಅದರಿಂದ ಅವರು ಮನಸ್ಸಲ್ಲಿ ಏನು ಬದಲಾವಣೆಗಳಾಗುತ್ತೆ, ಅವ್ರ ಸಮಾಜ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋ ಒಂದು ಒಳ್ಳೆಯ ಒಂದು ಸಬ್ಜೆಕ್ಟ್ನ ಮಾಡಿಕೊಂಡು ನಮ್ಮ ಡೈರೆಕ್ಟರ್ ಅರುಣ್ ಅಮುಕ್ತ ಅವರು ನನ್ನ ಸ್ಟುಡಿಯೋಗೆ ಬಂದು ಈ ಒಂದು ಕತೆನ ನನಗೆ ನರೇಟ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು, ಕತೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಈ ಈ ಒಂದು ಪಾತ್ರ ಏನಿದೆ ಸರ್, ನಿಮಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್ ಅಂತಂದ್ರು. ಬೇಜಾರೇನಾಗಿಲ್ಲ, ಕತೆ ತುಂಬ ಚೆನ್ನಾಗಿದೆಯಲ್ಲ ಬಿಡಿ ಸರ್, ಕತೆನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ಒಪ್ಕೊಂಡೆ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಾನು ಮಾಡಿರುವಂಥ ಒಂದು ಪಾತ್ರ ಮೂರು ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ, ತುಂಬ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಮುಂದಿನ ಪ್ರೆಸ್ ಮೀಟಲ್ಲಿ ಖಂಡಿತವಾಗ್ಲೂ ಆ ಟ್ರೈಲರ್ ರಿಲೀಸ್ ಆಗೋ ಟೈಮಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇಬ್ರೂ ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಆಗಿರ್ಬೋದು, ಶಂಕರೇಗೌಡ ಸರ್ ಆಗಿರ್ಬೋದು, ತುಂಬ ಪ್ರೊಫೆಷನಲ್ ಆಗಿ. ಅವಾಗೆ ಯಾರೋ ಒಬ್ರು ಹೇಳ್ತಾ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಸಿನಿಮಾ ಮಾಡೋದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಬ್ಬರು ಪೇಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಏನೇ ನೀಡ್ಸ್ ಆಗಿರ್ಬೋದು, ಆನ್ ದ ಟೈಮ್ ಹೇಗೆ ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ತಿಂಗಳ ಕೊನೆಯಲ್ಲಿ ಕೆಲಸ ಮಾಡಿದವ್ರಿಗೆ, ಅದೇ ರೀತಿ ಪೇಮೆಂಟ್ಸ್ಗಳಾಗಿರ್ಬೋದು, ಅವರ ಏನೇ ಒಂದು ನೀಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಾಣಿಸ್ಕೊಂಡಂತಹ ಮನೋಜ್, ಆಮೇಲೆ ಅಮರ್, ಮಾನಸ್ವಿ, ಭಾವನಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅವ್ರ ಜೊತೆ ಕೆಲವೊಂದು ಸೀನ್ಗಳು ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಸಿಕ್ತು. ಸೊ ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ವಿಜೇತ್ ಅವರು ಒಂದು ಅವರು ಮ್ಯೂಸಿಕ್ ಡೈರೆಕ್ಷನ್ನ ಮಾಡಿದ್ದಾರೆ, ಒಂದು ಪಾರ್ಟಿ ಸಾಂಗ್ನ ಮಾಡಿದ್ದಾರೆ ಆಫ್ಟರ್ ತ್ರೀ ಪೆಗ್. ನನ್ನ ಮತ್ತು ವಿಜೇತ್ ಅವರ ಕಾಂಬಿನೇಷನಲ್ಲಿ ಮತ್ತೊಂದು ಸಾಂಗ್ ಬರ್ತಾ ಇರೋದು ವಿದ್ಯಾರ್ಥಿ ವಿದ್ಯಾರ್ಥಿ ನನಗೆ ಸಿನಿಮಾದಲ್ಲಿ. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿದ್ದೀನಿ. ಬಿಕಾಸ್ ನಾನು ಮತ್ತು ವಿಜೇತ್ ಇಬ್ಬರು ಅಟ್ ಅ ಟೈಮ್ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು, ಸೊ ಹಾಗಾಗಿ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಮತ್ತೊಂದು ಸಲ ಬರ್ತಾ ಇರೋದ್ರಿಂದ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಸುನೀಲ್ ಪುರಾಣಿಕ್ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾವನಾ ಮ್ಯಾಮ್ ಆ್ಯಂಡ್ ಪ್ರಶಾಂತ್ ಸಂಬರಗಿ ಸರು, ಅಥವಾ ಅಲ್ಲೂ ಕೂಡ ಶೂಟಿಂಗ್ ಸೆಟ್ಟಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ನಾನು ಕೂಡ ಹೊಸಬಾನೆ, ಬಿಕಾಸ್ ಇನ್ನೂ ನಂದು ಯಾವ ಸಿನಿಮಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ, ಸ್ಟಿಲ್ ನಾನು ನನ್ನ ಹೊಸಬಾ ಅಂತಲೇ ಹೇಳ್ಕೊಳ್ತೀನಿ. ಸೊ ಅವರು ಚಿಕ್ಕ ಚಿಕ್ಕ ವಿಷಯಗಳನ್ನ ನನಗೆ ಟೇಕ್ ಆದ ತಕ್ಷಣ ಸೈಡಿಗೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು, ನೋಡಪ್ಪ ಚಂದನ್ ಇದು ಸ್ವಲ್ಪ ಇದು ಎಕ್ಸ್ಪ್ರೆಷನ್ ಮಾಡ ಅಂತ ಹೇಳ್ಕೊಡ್ತಾ ಇದ್ರು ಸುನೀಲ್ ಪುರಾಣಿಕ್ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ. ಆ್ಯಂಡ್ ಎಂಟೈರ್ ಚಿತ್ರತಂಡ ಟೆಕ್ನಿಷಿಯನ್ಸ್ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್, ಥ್ಯಾಂಕ್ ಯು ಸರ್. ಆ್ಯಂಡ್ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಂಗಳೂರಲ್ಲಿ ಮೊದಲೇ ನೀರಿಲ್ಲ, ಹೋಳಿ ಆಡೋದಕ್ಕೆ ಮತ್ತು ಅದನ್ನು ತೊಳ್ಕೊಳ್ಳೋಕ್ಕೆ ಉಚ್ಕೊಳ್ಳೋಕ್ಕೆ ನೀರು ಜಾಸ್ತಿ ಖರ್ಚು ಮಾಡೋದಕ್ಕೆ. ಸೊ ದಯವಿಟ್ಟು ಹೊಸದಾಗಿ ಯಾರಾದರೂ ಒಂದು ಐಡಿಯಾ ಕೊಡಿ ಹೊಸದಾಗಿ ಹೋಳಿನ ಕ್ರಿಯಾ ಐ ಮೀನ್ ಆಟಾಡೋದಕ್ಕೆ. ಹಾಂ, ಡಿಜಿಟಲ್ ಹೋಳಿನ ಡಿಜಿಟಲ್ ಹೋಳಿ ಆಡಿ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ದಾರೆ, ಅದು ಯಾವ ಥರ ಅಂತ ಅವ್ರು ಆಮೇಲೆ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ನಾನು ಚಂದನ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು, ತುಂಬ ಇಂಪಾರ್ಟೆಂಟು. ಯೂಶಲಿ ನನಗೆ ಫಸ್ಟ್ ಥಿಂಗ್ ಯೂಶಲಿ ಸನ್ ರಿವರ್ಸು, ಈ ಸಿನಿಮಾದಲ್ಲಿ ಫೈನಲಿಗೆ ಸೆಲೆಕ್ಟ್ ಆಗಿದ್ದು ಚಂದನ್ ಸರ್. ಯೂಶಲಿ ಪ್ರತಿ ಹೀರೋ ಫಸ್ಟ್ ಸೆಲೆಕ್ಟ್ ಆಗ್ತಾರೆ, ಈ ಸಿನಿಮಾದಲ್ಲಿ ಲಾಸ್ಟಿಗೆ ಸೆಲೆಕ್ಟ್ ಆಗಿದ್ದ ಹೀರೋ. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ತುಂಬ ಜನ ಹುಡುಕ್ತಾ ಇದ್ವಿ. ಇಂಡಸ್ಟ್ರಿಗೆ ಗೊತ್ತಿರಬೇಕು, ಇಮೇಜ್ ಇಲ್ಲದೆ ಇರಬೇಕು, ಬಿಕಾಸ್ ಆಫ್ ಮೂರ್ ಶೇಡ್ ಇದೆ. ಹಾಗಾಗಿ ತುಂಬ ಜನ ಆ್ಯಕ್ಟರ್ಗಳನ್ನ ಹುಡುಕ್ತಾ ಇದೆ. ಬಟ್ ಚಂದನ್ ಸರ್ದು ನನ್ನ ಸಿನಿಮಾ ಬಿಫೋರ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಲಾಂಚ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ. ಕಾರಣಾಂತರದಿಂದ ನನಗೆ ಆಗಿಲ್ಲ, ಬೇರೆ ಬೇರೆ ಸ್ಕ್ರಿಪ್ಟ್ಸು ಆಗಲಿಲ್ಲ. ಅವರು ಫಸ್ಟ್ ಸಿನಿಮಾ ಅನೌನ್ಸ್ ಆದಾಗಲೂ ಚಾನ್ಸ್ ಮಿಸ್ ಆಗೋಯ್ತು ಅನ್ಕೊಂಡು ನಾನು ಒಳಗಡೆ ಇವತ್ತು ಹೇಳ್ತಾ ಇದ್ದೀನಿ ಸರ್, ಎಲ್ಲೂ ರಿವೀಲ್ ಮಾಡಿಲ್ಲ, ಫೀಲ್ ಆಗ್ತಿದೆ. ನಂಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಇದು ಸಿಕ್ಸ್ ಸೆನ್ಸ್ ಅನ್ಸುತ್ತೆ ನಾವಿಬ್ಬರು ವಾಕ್ ಮಾಡ್ತಿರೋದು ಸರ್. ಆ್ಯಕ್ಚುಲಿ ನನಗೆ ಏನೂ ಪ್ಲಾನ್ ಇಲ್ಲ ಸರ್. ಆ್ಯಕ್ಚುಲಿ ನಿಮ್ಮನ್ನ ಮೀಟ್ ಆಗೋ ಒಂದು ದಿನದ ತನಕ ನೀವು ನನಗೆ ಪ್ಲಾನ್ ಇಲ್ಲ ಸರ್. ಓಕೆ, ಅವಾಗ ನಾನು ಟಕ್ಕನಾಗಿ ಫೋನ್ ಮಾಡಿದೆ, ಟಕ್ಕನಾಗಿ ಬರೋಕ್ಕೆ ಹೇಳಿದ್ರು. ಬರೋಕ್ಕೆ ಹೋದ್ಮೇಲೂ ಸರ್ ನಾನು ಸ್ಕ್ರಿಪ್ಟ್ ಹೇಳ್ತೀನಿ, ಫಸ್ಟ್ ನಾನು ಕೇಳಿದ್ದು ಯಾವ್ದಾರು ಮಾಡ್ತಿದ್ದೀರಾ ಅಂತ ಸರ್. ಸರ್ ಅವಾಗ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು.
ಸ್ವಲ್ಪ ಹರ್ಟ್ ಆದೆ ನಾನು. ಶಿಟ್, ಒಂದು ಸಿನಿಮಾ ಮಾಡ್ತಿದ್ದಾರೆ, ಮುಂಚೆನೇ ಮಾಡಬೇಕಾಗಿತ್ತು, ಓಕೆ ಪರವಾಗಿಲ್ಲ ಲೆಟ್ಸ್ ಮೂವ್ ಆನ್ ಅಂತ. ಸೊ ಹಾಗಾಗಿ ಅಲ್ಲಿಂದ ಶುರು ಆಗೋಯಿತು. ನನಗೆ ತುಂಬ ಚೆನ್ನಾಗಿ, ಆಮೇಲೆ ನನಗೆ ಓಕೆ ಒಂದ್ಸರಿ ಇವ್ರಿಗೆ ಕತೆ ಹೇಳಿ ಫ್ರೀಸ್ ಆಗಿ ಬಂದಮೇಲೆ ವರ್ಕ್ಶಾಪ್ ಶುರು ಮಾಡೋದು ಎಲ್ಲ ಆದಮೇಲೆ ತುಂಬ ಜನ ಕೇಳಿದ್ರು ಚಂದನ್ ಆ್ಯಕ್ಟ್ ಮಾಡ್ತಾರಾ ಅನ್ನೋ ಒಂದು ಕ್ವಶನ್ ನನಗೆ ತುಂಬ ಜನ ಕೇಳಿದ್ದಾರೆ, ಇನ್ಕ್ಲೂಡಿಂಗ್ ಮೈ ಟೆಕ್ನಿಷಿಯನ್ಸ್ ಕೇಳಿದ್ದಾರೆ. ಅದನ್ನು ಕ್ಲಾರಿಫೈ ಮಾಡ್ಬಿಡ್ತೀನಿ ಸರ್. ನನ್ನ ಟೆಕ್ನಿಷಿಯನ್ಸ್ ಕೇಳಿದರೆ ಹೊರಗಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲ, ಅಷ್ಟು ನನಗೆ ನೂರೈವತ್ತು ಜನ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಕೇಳಿ ಆ್ಯಕ್ಟ್ ಮಾಡ್ತಾರಾ ಅಂತ. ಏಕೆಂದರೆ ಬಿಕಾಸ್ ಆಫ್ ಅವರು ಬರೀ ಆಲ್ಬಮ್ಬಲ್ಲಿ ನೋಡಿದಲ್ಲ, ಅದನ್ನು ತಲೆಲಿಡ್ಕೊಂಡು ಮಾಡಿದ್ದಾರೆ ಕೇಳ್ತಾಯಿದ್ರು. ರಿಯಲಿ ನಾನು ತುಂಬ ಚೆನ್ನಾಗಿ ಹೇಳ್ತೀನಿ, ಫಸ್ಟ್ ಟೈಮ್ ಅವರು ಮೂರು ಶೇಡಲ್ಲಿ ಕ್ಯಾರೆಕ್ಟ್ರು ಮಾಡಿದ್ದಾರೆ ವಿತ್ ಬಾಡಿ ಚೇಂಜ್ ಓವರಿಂದ ಹಿಡಿದು ಎವ್ರಿಥಿಂಗ್, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಅವರು ಮೂರು ತುಂಬ ಪಾತ್ರ ತುಂಬ ಕಮ್ಮಿ ಅವರು ಸ್ಕ್ರೀನಲ್ಲಿ ಇದ್ರೂ ಅದಕ್ಕೆ ತುಂಬ ಜಸ್ಟಿಫಿಕೇಶನ್ ಒದಗಿಸಿದ್ದಾರೆ, ಅದು ಅದ್ಭುತವಾಗಿ ಕಂಡಿದೆ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಡೆಡಿಕೇಶನ್ಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಸರ್. ಏನಿಲ್ಲ, ನಿಮ್ಮ ಸಿನಿಮಾ ನೀವು ನಮ್ಗೆ ತುಂಬ ಕೋಆಪ್ರೇಟ್ ಮಾಡಬೇಕು, ಬಿಕಾಸ್ ಆಫ್ ಈ ಎಲ್ಲ ಹೊಸಬ್ರೇ ಇದ್ದೀವಿ, ನಿಮ್ಮ ಹುಡ್ಕೊಂಡೆ ಮುಂದೆ ಹೋಗಬೇಕು. ನಾನು ಹೊಸಬನೇ ಸರ್, ನಾನು ಅಲ್ಲ ಸರ್, ನೀವು ಪರಿಚಯ ಇದ್ದೀರಾ ಸರ್? ನೀವು ಪರಿಚಯ ಇದ್ದೀರಾ? ಪರಿಚಯ ಇದ್ದೀನಿ, ಬಟ್ ಸಿನಿಮಾ ಇಂಡಸ್ಟ್ರಿಗೆ ಹೊಸಬನೇ. ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ, ಇವಾಗ ಎರಡು ಸಿನಿಮಾ ಆಲ್ರೆಡಿ ಆಗಿದೆ, ಮೂರನೇ ಸಿನಿಮಾ ಇವಾಗ ರೆಡಿ ಆಗಿದೆ. ಈ ಸಿನಿಮಾಯಿಂದ ಏನು ಹೇಳ್ತೀನಿ ಸರ್, ನಿಮ್ಮ ಟ್ರಸ್ಟ್ನ ನಾವು ನಮ್ಮ ಟೀಮ್ನ ಉಳಿಸ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಲಬೇಕು ಅಷ್ಟೇ. ವಿದ್ಯಾರ್ಥಿ ವಿದ್ಯಾರ್ಥಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದನ್ ಶೆಟ್ಟಿ ಅವರೇ, ಥ್ಯಾಂಕ್ ಯು. ಚಂದನ್ ಶೆಟ್ಟಿ ಅವರು ಮಾತಾಡಿದ್ರು. ಇನ್ನು ನಾಲ್ಕು ಜನ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಅಮರ್, ವಿವಾನ್ ಅವರನ್ನ, ಮನಸ್ವಿ ಅಂಡ್ ಭಾವನ, ನಾಲ್ಕು ಜನರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತ ನಾಲ್ಕು ಜನರು, ಸೊ ಲೆಟ್ ಅಸ್ ಬಿಗಿನ್ ದ ಕಾನ್ವರ್ಸೇಷನ್. ಅಮರ್ ಶುರು ಮಾಡು. ಸರ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅಮರ್ ಅಂತ. ಮೊದಲನೇದಾಗಿ ಈ ಒಂದು ವೇದಿಕೆ ಮೇಲೆ ನಿಮ್ಮ ಎಲ್ಲರೂ ಮುಂದೆ ಮೈಕ್ ಹಿಡ್ಕೊಂಡು ಮಾತಾಡ್ತಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ, ಬಿಕಾಸ್ ನನ್ನ ಲೈಫಲ್ಲೇ ನಾನು ಅಟೆಂಡ್ ಮಾಡ್ತಿರೋ ಮೊದಲನೇ ಪ್ರೆಸ್ ಮೀಟ್ ಇದು. ಮತ್ತು ನನ್ನ ಮೊದಲನೇ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನನ್ನ ಹೃದಯಕ್ಕೆ ಯಾವಾಗಲೂ ತುಂಬ ಹತ್ತಿರವಾಗಿರುವಂಥ ಒಂದು ಸಿನಿಮಾ. ಮುಂದಿನ ದಿನಗಳಲ್ಲಿ ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಈ ಒಂದು ಸಿನಿಮಾ ಯಾವತ್ತಿದ್ರೂ ನನಗೆ ಒಂದು ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಯಾವುದೇ ಆ್ಯಕ್ಟರ್ ಕೂಡ ಅಷ್ಟೇ, ಮೊದಲನೇ ಸಿನಿಮಾಂತ ಬಂದರೆ ತುಂಬ ಸ್ಪೆಷಲ್ ಫೀಲ್ ಆಗುತ್ತೆ ಆ ಥರ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾ ನಾನು ಮೊದಲನೇ ಸಿನಿಮಾ ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಒಂದು ಮಗು ಹುಟ್ಟಬೇಕಂದ್ರೆ ಡಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ಯಾಕಂದರೆ ಮೊದಲನೇ ಸಲ ಅವರೇ ಆ ಮಗುನ ಹಿಡ್ಕೊಂಡು ಈ ಪ್ರಪಂಚಕ್ಕೆ ಕರ್ಕೊಂಬರ್ತಾರೆ. ಸೊ ಆ ಥರ ನನ್ನನ್ನು ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಬಂದಿರುವಂಥ ಡಾಕ್ಟರು ನಮ್ಮ ಅರುಣ ಮುಕ್ತ ಸರ್ ಅವರು. ನಿಜವಾಗ್ಲೂ ಸರ್ ಮೇಲೆ ನನಗೆ ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ. ಯಾಕೆ ಈ ವಿಷಯನ ಹೇಳ್ತಿದ್ದೀನಿ ಅಂದರೆ, ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನನಗೂ ಸರ್ಗೂ ಯಾವುದೇ ಥರ ಸಂಬಂಧ ಇರಲಿಲ್ಲ, ನಾನು ಯಾರು ಅಂತಲೇ ಸರ್ಗೆ ಗೊತ್ತಿರಲಿಲ್ಲ. ಯಾವ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವ ಕಮಿಟ್ಮೆಂಟ್ ಇಲ್ಲದೆ, ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾವ ಕೆಟ್ಟ ಅಡ್ಡದಾರಿ ಇಲ್ಲದೆ, ಪ್ಯೂರು ನನ್ನ ಸ್ಕಿಲ್ಸ್ ನನ್ನ ಟ್ಯಾಲೆಂಟ್ ನೋಡಿಕೊಂಡು ಸೆಲೆಕ್ಟ್ ಮಾಡಿರುವಂಥ ಒಂದು ಡೈರೆಕ್ಟ್ರು ನನ್ನ ಕ್ಯಾರೆಕ್ಟರ್ಗೆ ಈ ಆ್ಯಕ್ಟರ್ ಸೆಟ್ ಆಗ್ತಾನೆ ಅಂತ ನನಗೊಂದು ಆಡಿಷನ್ ಮಾಡಿಕೊಂಡು ಆ ಆಡಿಷನಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ನಿಜವಾಗ್ಲೂ ಅರುಣ್ ಸರ್, ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ಬಟ್ ಇವತ್ತು ನಂದು ಸರ್ದು ಸಂಬಂಧ ತುಂಬ ಬೆಳೆದಿದೆ, ತುಂಬ ಗಟ್ಟಿಯಾಗಿದೆ. ಯಾವತ್ತಿದ್ರೂ ಕೂಡ ಅವ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ, ಗೌರವ ಇರುತ್ತೆ, ಪ್ರೀತಿ ಅಂತೂ ಬೆಳೀತಾನೆ ಇರುತ್ತೆ. ಸರ್, ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಬಂದಿದ್ದಕ್ಕೆ, ಇಂಥ ಬ್ಯೂಟಿಫುಲ್ ಪ್ರಪಂಚ ಇದು, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ನನಗೆ ಇವನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಮ್ಮ ಶ್ರೀಧರ್ ಅವರು, ಇದರಲ್ಲಿ ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಶ್ರೀಧರ್. ಓಕೆ, ಅಮರ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಲೈಫಲ್ಲಿ ನಾನು ಫಸ್ಟ್ ಟೈಮ್ ತುಂಬ ಫ್ಯಾನ್ ಅಂತ ಹೇಳಿದೆ ಪರ್ಸನಲ್ಲಿ ನನಗೆ ಅಮರ್ಗೆ, ಬಿಕಾಸ್ ಆಫ್ ಅವ್ನ ಲೈಫ್ ಸ್ಟೈಲು. ಸಿಕ್ಕಾಬಟ್ಟೆ ಒಳ್ಳೆ ಹುಡುಗ ಅಂದರೆ ನನ್ನ ಲೈಫಲ್ಲಿ ನೋಡೋಕ್ಕೆ ಆಗಲ್ಲ, ನಾನೇನಾದರೂ ಕಲ್ತಿದ್ರೆ ಅವನಿಂದ ಕಲಿತೀನಿ. ಸೊ ಅವನು ಸ್ಕೂಲಿಂಗ್ ಹೋಗಿಲ್ಲ, ಓಕೆ, ಹಂಗಾಗಿ ಅವನಿಗೆ ಕಾಮನ್ನಾಗಿ ಮನುಷ್ಯನಿಗಿರೋ ಏನು ಎಮೋಷನ್ಸ್ ಇದೆಯೋ ಅದೆಲ್ಲ ಕಂಪ್ಲೀಟ್ ಉಲ್ಟಾ ಇದೆ ಅವನಿಗೆ ಎಮೋಷನ್ಸ್ ಅವನಿಗೆ. ಓಕೆ, ಅವನು ಇವತ್ತಿನವರೆಗೂ ಸ್ಕೂಲ್ಗೆ ಹೋಗಿಲ್ಲ ಅವನು. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್. ಸೊ ಇದಕ್ಕಿಂತ ಮುಂಚೆ ನನಗೆ ಅವನು ನೋಡಿದ ತಕ್ಷಣವೇ ನನಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದು. ನನಗೆ ತುಂಬ ಡೆಡಿಕೇಟಿವ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾನೆ, ಇಸ್ ಅ ಬ್ರೈಟ್ ಫ್ಯೂಚರ್. ನನಗೆ ನೀನೇನಂದರೆ ಕರಪ್ಟ್ ಆಗಬೇಡ, ನೀನು ಹೇಗಿದೆಯಾ ಹಾಗೆ ಇರೋ. ಡೆಫಿನೆಟ್ಲಿ ಸರ್, ಖಂಡಿತ. ಎಸ್ ಸರ್. ನೆಕ್ಸ್ಟು
ನಮ್ಮ ಅನ್ನದಾತರ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳಲೇಬೇಕು. ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್, ಅರುಣ್ ಸರ್ ನನ್ನನ್ನು ಆಡಿಷನಲ್ಲಿ ಸೆಲೆಕ್ಟ್ ಮಾಡಿ ತಕ್ಷಣ ಕರ್ಕೊಂಡು ಹೋಗಿ ಪ್ರೊಡ್ಯೂಸರ್ ಆಫೀಸಲ್ಲಿ ಕೂರಿಸ್ತಾರೆ. ಸರ್ ಅಮರ್ ಅಂತ ಈ ಥರ ಧ್ರುವ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಪ್ರೊಡ್ಯೂಸರ್ಗೆ. ಪ್ರೊಡ್ಯೂಸರ್ ಕೂಡ ಒಂದ್ಸಲ ಮೇಲಿಂದ ಕೆಳಗೆ ನೋಡ್ತಾರೆ, ಹ್ಞೂ ಹುಡುಗ ಚೆನ್ನಾಗಿದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ, ಪರವಾಗಿಲ್ಲ ಇವನು ನೋಡಿದೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ, ಇವನು ಮಾಡ್ತಾನೆ ಇವನ್ನೇ ಫಿಕ್ಸ್ ಮಾಡ್ಕೊಬೋದು ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಡೋಕ್ಕೆ. ಅದಾದಮೇಲೆ ಸರ್ ನಮ್ಮ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಒಂದು ಎರಡು ಮಾತು, ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು. ಟೂ ವರ್ಡ್ಸಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಲವ್ವಿಂಗ್ ಅಥಾರಿಟಿ ಅಂತ ಹೇಳ್ತೀನಿ ಬಂದರು ಸರು. ಲವ್ವಿಂಗ್ ಅಥಾರಿಟಿ ಯಾಕಂದರೆ ನಮ್ಮ ಇಡೀ ಸೆಟ್ಟಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ಅಂದರೆ ಅದು ಶ್ರೀಕಾಂತ್ ಸರೇ. ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ, ಇಲ್ಲಿ ಓಡ್ತಾರೆ, ಅಲ್ಲಿ ಓಡ್ತಾರೆ, ಏನೋ ಒಂದು ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಲವ್ವಿಂಗ್ ಅಥಾರಿಟಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದ್ದು ಕೂಡ ಆ್ಯಸ್ ಎನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಷ್ಟು ಅಥಾರಿಟಿ ಅವ್ರ ಕೈಯಲ್ಲಿ ವಿತ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಿತ್ ಸೋ ಮಚ್ ಅಫೆಕ್ಷನ್ ಆ್ಯಂಡ್ ಲವ್ ತೋರಿಸಿದ್ರು ನೋಡಿ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಚಂದನ್ ಸರ್ ಸರ್ ಲಾಸ್ಟ್ ಅದೇ ಸರ್ ಬರ್ತಾನೆ, ಅವರು ಹೀರೋ ಯಾವಾಗಲೂ ಲಾಸ್ಟಲ್ಲಿ ಹೇಳಬೇಕು ಹೀರೋ ಬಗ್ಗೆ. ಸರ್ ಚಂದನ್ ಶೆಟ್ಟಿ ಸರ್ ಬಗ್ಗೆ ಏನು ಹೇಳಬೇಕು, ಆ್ಯಕ್ಚುಲಿ ನಿಮ್ಮ ಹ್ಯೂಜ್ ಫ್ಯಾನ್ ಸರ್ ನಾನು. ನಿಜವಾಗ್ಲೂ ನನ್ನ ಕನ್ಸಲ್ಲಿ ಕೂಡ ಯೋಚನೆ ಮಾಡಿ ನೋಡಿರಲಿಲ್ಲ ಈ ಥರ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ನೀವು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ಬೇರೆ ಬೇರೆ ಅಕ್ರಾಸ್ ಇಂಡಿಯಾ ಕೂಡ ನಿಮಗೆ ಫ್ಯಾನ್ಸ್ ಇದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಕೂಡ ನಿಮಗೆ ಫ್ಯಾನ್ಸ್ ಇದ್ದಾರೆ, ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಬೇರೆ ದೇಶದಲ್ಲಿ ಇರೋರು ನಿಮ್ಮ ಫ್ಯಾನ್ಸ್ ಆಗಿದ್ದಾರೆ. ಮತ್ತು ಈ ಥರ ಒಂದು ಸೆಲೆಬ್ರಿಟಿ ಆಗಿದ್ದು ಕೂಡ ಅಷ್ಟು ಹಂಬಲ್ ಆಗಿ ಅಷ್ಟು ಸಿಂಪಲ್ ಆಗಿ ನಮ್ಮ ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ತಾ ನಗ್ನಗ್ತಾ ಒಂದು ಫ್ಯಾಮಿಲಿ ಥರನೇ ಫೀಲ್ ಮಾಡಿಸಿದ್ರು. ರಿಯಲಿ ಸರ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಅವರು ಯಾವುದೇ ಮೂವಿ ಬೇಕಂದ್ರೂ ಸೆಲೆಕ್ಟ್ ಮಾಡಿರ್ಬೋದಾಗಿತ್ತು, ಯಾಕಂದರೆ ಆ ಲೆವೆಲ್ ಇದೆ ಅವ್ರಿಗೆ. ಅಂಥದ್ರಲ್ಲಿ ಹೊಸಬ್ರ ಜೊತೆ ಒಂದು ಅವರು ಬೆಳೀಲಿ ಪಾಪ, ಅವ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗಲಿ ಅಂತ ನಮ್ಮ ಸಿನಿಮಾ ಒಪ್ಕೊಂಡಿದ್ದಕ್ಕೆ ರಿಯಲಿ ಸರ್ ಥ್ಯಾಂಕ್ ಯು ಸೋ ಮಚ್. ಸರ್ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಧ್ರುವ, ಸೊ ಒನ್ ಆಫ್ ದ ಸ್ಟೂಡೆಂಟ್ ಕ್ಯಾರೆಕ್ಟರ್ ಇದರಲ್ಲಿ. ಮಾಮೂಲಿ ಎಲ್ಲ ಇರುತ್ತೆ ಸರ್, ಒಂದು ಫನ್ ಕ್ಯಾರೆಕ್ಟ್ರು, ಲವ್ ಇರುತ್ತೆ, ಆ್ಯಕ್ಷನ್ ಇರುತ್ತೆ, ಎಲ್ಲ ಸಾಂಗ್ಸ್ ಫೈಟು ಎಲ್ಲ ಇದೆ. ಎಷ್ಟು ರಿವೀಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಾನು ಬಿ ಎ ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಕ್ರೈಸ್ಟ್ ಕಾಲೇಜ್ ಮಾಡಿದೆ, ಬಿ ಎ ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಸೈಕಾಲಜಿ ಇನ್ ಕ್ರೈಸ್ಟ್ ಕಾಲೇಜ್. ಅದು ಟ್ರಿಪಲ್ ಮೇಜರ್ ಕೋರ್ಸ್ ಅದು. ಸೊ ಒಂದು 2 ವರ್ಷ ಆಯಿತು ಗ್ರ್ಯಾಜುಯೇಟ್ ಆಗಿ. ಸರ್ ನಾನು ಸ್ಕೂಲಿಗೆ ಹೋಗಿಲ್ಲ, ನಮ್ಮ ತಂದೆ ಬಂದು ನನ್ನ ಮನೆಯಲ್ಲೇ ಹೇಳ್ಕೊಟ್ರು ಎಲ್ಲ. ಸ್ಟಿಲ್ 10th ಸ್ಟ್ಯಾಂಡರ್ಡ್, ಯಾಕಂದರೆ ಅವ್ರಿಗೆ ಈ ಮೇನ್ ಸ್ಟ್ರೀಮ್ ಎಜುಕೇಷನ್ ಇಷ್ಟ ಆಗಿಲ್ಲ ಅವ್ರಿಗೆ, ಸ್ವಲ್ಪ ಆಲ್ಟರ್ನೇಟ್. ಇವಾಗ ನನ್ನ ಸಬ್ಜೆಕ್ಟ್ಸ್ ಎಲ್ಲ ನೋಡಿದ್ರೆ ಕುಕ್ಕಿಂಗ್, ಗಾರ್ಡ್ನಿಂಗ್, ಈಗ ಇನ್ಸ್ಟ್ರೂಮೆಂಟ್ಸ್ ಬಂದರು ತಬ್ಲಾ, ಕೀಬೋರ್ಡ್, ಫ್ಲೂಟ್, ಗಿಟಾರ್, ಹಾರ್ಮೋನಿಯಂ, ರೆಕಾರ್ಡರ್, ಮತ್ತು ಡಾನ್ಸು, ಸ್ಟಂಟ್ಸು, ಜಿಮ್ನಾಸ್ಟಿಕ್ಸ್. ನ್ಯಾಷನಲ್ ಚಾಂಪಿಯನ್ ಆಗಿದ್ದೆ ನಾನು ಆಲ್ಮೋಸ್ಟ್ ಒಂದು 8 ಇಯರ್ಸು. ಸೊ ಆ ಥರ ತುಂಬ ಆಫ್ ಎಜುಕೇಷನ್ ತುಂಬ ಬೇರೆ ಸ್ಕಿಲ್ಸ್ ಇತ್ತು ನನಗೆ. ಸೊ ಆ ಥರ ಮತ್ತು ಬೋರ್ಡ್ ಎಕ್ಸಾಮು ಅವ್ರಿಗೆ ಇಷ್ಟನೇ ಇರಲಿಲ್ಲ. ನೀನು ಏನಕ್ಕೆ ಬರೀತೀಯ ಅಂತ ಕೇಳಿದ್ರು, ನನಗೆ ಫ್ರೆಂಡ್ಸ್ ಬೇಕಾಗಿತ್ತು ಸರ್, ಒಂದು ಎಕ್ಸ್ಪೀರಿಯೆನ್ಸ್ ಬೇಕಾಗಿತ್ತು ನನಗೆ. ಸೊ ಹಠ ಮಾಡಿ ಹೋಗಿ ಎಕ್ಸಾಮ್ ಬರೆದೆ ನಾನು. ಒಳ್ಳೆ ಮಾರ್ಕ್ಸ್ ಕೂಡ ಬಂತು ನನಗೆ ಬೋರ್ಡ್ ಎಕ್ಸಾಮಲ್ಲಿ. ಅದಾದಮೇಲೆ ಪಿ ಯು ಕಾಮರ್ಸ್ ತೊಗೊಂಡೆ. ಅದಾದಮೇಲೆ ಕಾಮರ್ಸ್ ಮಾಡ್ತಿರ್ಬೇಕಂದ್ರೆ ನನಗೆ ಅನಿಸ್ತು, ಇಲ್ಲ ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ, ಫ್ಯೂಚರಲ್ಲಿ ಏನಾದರೂ ಮಾಡಿದ್ರೆ ನಾನು ಆ್ಯಕ್ಟರ್ ಆಗಲೇಬೇಕು ಅಂತ. ಸೊ ಅಲ್ಲಿ ನಾನು ಇದು ಆ್ಯಕ್ಟಿಂಗ್ ಶಿಫ್ಟ್ ಆಗಿದ್ದು. ಸೊ ಕ್ರೈಸ್ಟ್ ಕಾಲೇಜಲ್ಲಿ ಇಟ್ಸ್ ಅ ಟ್ರಿಪಲ್ ಮೇಜರ್ ಕೋರ್ಸ್, ಬಿ ಎ ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಸೈಕಾಲಜಿ ಅಂತ. ಸೊ ಈ ಕೋರ್ಸ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದು ಒಂದೇ ಒಂದು, ಫಸ್ಟ್ ಆಫ್ ಆಲ್ ಸೋಮವಾರ ಬೆಳಗ್ಗೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗಂತ ಒಂದು ಸ್ವಲ್ಪ ಕಾಲಾವಕಾಶ ಮಾಡಿ ಕೊಡ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ನಾವೆಲ್ಲ ಹೊಸ ಕಲಾವಿದರು, ಎಲ್ಲ ಕೈ ಜೋಡಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಸಪೋರ್ಟ್ ಮಾಡಿ, ಯಾಕಂದರೆ ಒಂದು ವಿಷಯ ಎಲ್ಲಿಂದ ಬೇಕಂದರೂ ಎಲ್ಲಿಗೆ ಹೋಗಿ ಮುಟ್ಸೋ ಒಂದು ಶಕ್ತಿ ಇರೋದು ನಿಮ್ಮಲ್ಲಿ ಮಾತ್ರ. ನೀವು ಅದನ್ನು ಮಾಡ್ತೀರಾ ಅಂತ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಭಾವನಾ ಅಪ್ಪು ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಅಷ್ಟೊತ್ತಿಂದ ವೆಯ್ಟ್ ಮಾಡಿ ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೀಗೆ ಹೆಲ್ಪ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಟು ಅರುಣ್ ಸರ್, ಎಲ್ಲೋ ಚಿಕ್ಕ ಪರದೆಯಲ್ಲಿ ಇದ್ದಂಥ ನನಗೆ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ಕಂಟೆಸ್ಟೆಂಟ್ ಆಗಿದ್ದೆ, ಅದಾದಮೇಲೆ ಪಾರು ಸೀರಿಯಲ್ನಲ್ಲಿ ಇದ್ದವಳು ನನಗೆ ಬೆಳ್ಳಿ ತೆರೆಗೆ ಕರ್ಕೊಂಬಂದಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅಫ್ಕೋರ್ಸ್, ಅವರಂತೂ ನನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳೋಕ್ಕೆ ಆಗಲ್ಲ, ನಮ್ಮ ಅಪ್ಪಂದಿರ ಥರ ಇರ್ತಾರೆ, ಯಾವಾಗಲೂ ಸೆಟ್ಟಲ್ಲಿ ಬಂದುಬಿಟ್ಟು ಎಷ್ಟು ಮುದ್ದಾಗಿ ಮಾತಾಡಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದನ್ ಸರ್ ಬಗ್ಗೆ ಹೇಳಬೇಕು ಬೇಡವಾ ಸರ್, ಅವ್ರಿಗೆ ಅವಾಗಿಂದ ಕೇಳಿ ಕೇಳಿ ಸಾಕಾಗಿದೆ. ಅದೇ ಸರ್,
ಥ್ಯಾಂಕ್ಸ್ ಟು ಚಂದನ್ ಸರ್, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಯೂಶ್ವಲಿ ಸಿನಿಮಾದಲ್ಲಿ ಒಬ್ಬ ಫೀಮೇಲ್ ಆರ್ಟಿಸ್ಟಿಗೆ ಅಥವಾ ಫೀಮೇಲ್ ಲೀಡ್ಗೆ ಮ್ಯಾಕ್ಸಿಮಮ್ 50% ಪ್ರಾಮಿನೆನ್ಸ್ ಕೊಡ್ಬೋದು, ಬಟ್ ಈ ಸಿನಿಮಾದಲ್ಲಿ ನನಗೆ 80-90% ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್. ಆ್ಯಂಡ್ ಎರಡು ಸಾಂಗ್ ಕೊಟ್ಟಿದ್ದಾರೆ, ಫೈಟ್ ಕೊಟ್ಟಿದ್ದಾರೆ, ಫೈಟ್ ಎಲ್ಲ ಮಾಡಿದ್ದೀನಿ ನಾನು ಫಾರ್ ದ ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ, ಇದೇ ಥರ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಭಾವನಾ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಫಸ್ಟ್ ಅವಳ ಭಾವನಾ ಈಸ್ ವೆರಿ ಟ್ಯಾಲೆಂಟೆಡ್, ಸಿಕ್ಕಾಬಡೆ ಸೂಪರಾಗಿ ಆ್ಯಕ್ಟ್ ಮಾಡ್ತಾಳೆ, ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ. ಸೊ ಅವಳು ಏನಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅದ್ಭುತವಾದ ಡ್ಯಾನ್ಸರು. ನನಗೆ ಡ್ಯಾನ್ಸ್ ಬಂದರೆ ಆ್ಯಕ್ಟಿಂಗ್ ಈಸಿ ಬರುತ್ತೆ ಅಂತ ಒಂದು ನನಗೆ ಸಣ್ಣ ನಾಲೆಡ್ಜು. ಹಾಗಾಗಿ ಆ ವಿಚಾರಕ್ಕೆ ಭಾವನಾ ಪ್ರಾಜೆಕ್ಟಲ್ಲಿ ಇನ್ನಾಡು ಅಂತ ಹೇಳಕ್ಕೆ ಬಿಡ್ದೆ. ತುಂಬ ಒಳ್ಳೆ ಹುಡುಗಿ, ಸಖತ್ ಬ್ರೈಟ್ ಫ್ಯೂಚರ್ ಇದೆ, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ಸೋ ನನ್ನ ಕೋ ಆರ್ಟಿಸ್ಟ್ ಸೆಟ್ಟಲ್ಲಿ ಏಕೆ ಫುಲ್ ಆಟ ಆಡ್ಕೊಂಡು ಫುಲ್ ಜಗಳ ಎಲ್ಲ ಮಾಡ್ತಾಯಿದ್ವೋ ಅದೇ ಥರ ಸ್ಕ್ರೀನಲ್ಲೂ ಕಾಣಿಸ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಆಲ್ಸೋ ಪ್ರಣವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಹಾಯ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಹಾಗೂ ನಮ್ಮ ತಂಡಕ್ಕೆ ನಮಸ್ಕಾರ. ಮನೋಜ್ ವಿವಾನ್ ಅಂತ, ಇದೇ ಬೆಂಗಳೂರು ಹುಡುಗ. ನನಗೊಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಇದೆ ಈ ಸ್ಟೇಜು. ಬಿಕಾಸ್ ಈ ಸ್ಟೇಜ್ಗೋಸ್ಕರ ನಾನು 7 ಇಯರ್ಸ್ ಫೈಟ್ ಮಾಡಬೇಕಾಗಿ ಬಂತು. 7.5 ಇಯರ್ಸ್ ನಾನು ಒದ್ಲಾಡಿ ಗುದ್ದಾಡಿ ಎಷ್ಟೋ ಜರ್ನಿ ಮಾಡಿದ್ದೀನಿ, ಎಷ್ಟೋ ಡೈರೆಕ್ಟರ್ಸ್ ಜೊತೆ, ಸಿನಿಮಾ ಟೀಮಲ್ಲಿ ಕೆಲಸ ಮಾಡೋರ ಜೊತೆ ಎಲ್ಲ ಜರ್ನಿ ಮಾಡಿದ್ದೀನಿ. ನನಗೆ ಅಲ್ಲೆಲ್ಲ ಎಲ್ಲರೂ ಅಂತೇಳಲ್ಲ, ಅರ್ಧಕ್ಕರ್ಧ ಜನ ನನ್ನಿಂದ ನಿರೀಕ್ಷೆ ಮಾಡಿದ್ದು ದುಡ್ಡು, ನನ್ನಿಂದ ಹಣ ನಿರೀಕ್ಷೆ ಮಾಡಿದ್ರು ಹೊರತಾಗಿ ನನ್ನ ಟ್ಯಾಲೆಂಟ್ ಅಲ್ಲಿ ಯಾರೂ ಗುರುತಿಸಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು 3 ಜನಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು. ಮೊದಲಿಗೆ ನಮ್ಮ ಅರುಣ್ ಸರ್ ಡೈರೆಕ್ಟರ್ ಸರು, ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಕೊಕ್ಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್. ಇವರು 3 ಜನನು ಕೇವಲ ನನ್ನ ಆಡಿಷನಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ಇಷ್ಟಪಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಂಥದ್ದು. ಯಾವುದೇ 1 ರೂಪಾಯಿ ಕೂಡ ನನ್ನಿಂದ ನಿರೀಕ್ಷೆ ಮಾಡ್ದಿರಾ ಇವತ್ತು ಇಲ್ಲಿ ತನಕ ತೊಗೊಂಬಂದು ನಿಲ್ಲಿಸಿರೋದು. ಸೊ ಸರ್, ಅರುಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮಿಬ್ರಿಗೂ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು ಸರ್ ಇಂಡಸ್ಟ್ರಿಲಿ ಒಂದು ಬದುಕನ್ನ ಕಟ್ಕೊಳೋದಕ್ಕೆ. ನೀವು 3 ಜನ ಈ ಸಿನಿಮಾ ಮೂಲಕ ನನಗೊಂದು ದಾರಿ ಮಾಡಿಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಏನಂದರೆ ಇದೇ ಗ್ರಾಟಿಟ್ಯೂಡು ಕೊನೆವರೆಗೂ ಇರಲಿ. ಸೊ ನಿರ್ಮಾಪಕರಿಗೆ ಯಾವ ಥರ ದೊಡ್ಡ ಹೀರೋಗೆ ಬಂದಾಗ ಡೇಟ್ ಕೇಳಿದ್ರೆ ಕೊಡ್ರಪ್ಪ. 100% ಸರ್. ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಸರ್, ಈ ಸಿನಿಮಾ ಈ ಪಾತ್ರ ನನ್ನ ಸಿನಿಮಾ ಜಗತ್ತಿನಲ್ಲಿ ಒಂದು ಮೈಲಿಗಲ್ಲಾಗುತ್ತೆ, ಒಂದು ಮೈಲೇಜ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಪಾತ್ರ ಕಂಪ್ಲೀಟ್ಲಿ ಎಲ್ಲ ಅಂಶ ಇರುವಂಥ ಓವರ್ ಪ್ಯಾಕೇಜ್ ಇರುವಂಥ ಪಾತ್ರ ನಂದು. ಸೊ ಈ ಪಾತ್ರದಲ್ಲಿ ನೀವು ಒಬ್ಬ ಲವರ್ ಬಾಯ್ನು ನೋಡ್ತೀರಾ, ಒಬ್ಬ ಆ್ಯಟಿಟ್ಯೂಡ್ ಕ್ಯಾರಿ ಮಾಡಿರೋ ಹೀರೋನು ನೋಡ್ತೀರಾ, ಒಂದು ಮಾಸ್ನ ಕ್ಯಾರಿ ಮಾಡಿರೋ ಮಾಸ್ ಹೀರೋನು ನೋಡ್ತೀರಾ, ಒಂದು ವಿಲನ್ ಶೇಡ್ ಇರುವಂಥ ಪಕ್ಕಾ ವಿಲನ್ನು ಇದರಲ್ಲಿ ನೋಡ್ತೀರಾ. ಸೊ ಇದು ನನ್ನ ಪಾತ್ರದ ಪರಿಚಯ. ಯಶ್ ಅಂತ ಹೇಳಿ ಪಾತ್ರದ ಹೆಸರು. ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಸರ್, ನಾನು ಕರ್ನಾಟಕ ಜನತೆಯಲ್ಲಿ ಒಂದು ಹೇಳ್ತೀನಿ, ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ಪೇರೆಂಟ್ಸು ತಮ್ಮ ಮಕ್ಕಳ ಜೊತೆ, ಮುಖ್ಯವಾಗಿ ಟೀನೇಜ್ ಮಕ್ಕಳ ಜೊತೆ ಬಂದು ಕೂತ್ಕೊಂಡು ನೋಡಿ ಹೊಸ ವಿಚಾರ ಕಲಿಯೋದು ಅಂತ ನಾನು ಹೇಳಲ್ಲ, ವಿಚಾರಗಳನ್ನ ತಿತ್ಕೊಳ್ಳೋಂಥ ಸಾಕಷ್ಟು ಎಲಿಮೆಂಟ್ಸ್ ಇರುವಂಥ ಸಿನಿಮಾ ನಮ್ಮ ಸಿನಿಮಾ. ಒಂದು ಉದಾಹರಣೆನೂ ಕೊಡ್ತೀನಿ ಅದಕ್ಕೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಈ ಯಜಮಾನರು, ಮನೆ ಯಜಮಾನರು ಏನಿರ್ತಾರೆ, ಸೊ ಅವರು ಅವರ ಕೆಲಸಕ್ಕೆ ಎಷ್ಟು ಸಮಯ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ತಮ್ಮ ಕುಟುಂಬಕ್ಕೆ ತಮ್ಮ ಮಕ್ಕಳು ಕೊಡ್ತಾರೆ. ಇದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ. ಬಟ್ ಈ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, VIPs, VVIPs, ವೆಲ್ ಸೆಟಲ್ಡ್ ಫ್ಯಾಮಿಲೀಸಲ್ಲೆಲ್ಲ ಎಲ್ಲ ಅಲ್ಲ, ಸಾಕಷ್ಟು ಫ್ಯಾಮಿಲೀಸಲ್ಲಿ, ಎಲ್ಲ ಫ್ಯಾಮಿಲೀಸಲ್ಲ. ಸೊ ಅಲ್ಲೇನಾಗುತ್ತೆ, ಅವರ ಕೆಲಸಕ್ಕೆ ಕೊಡೋ ಅಷ್ಟು ಟೈಮು ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಅವ್ರು ಕೊಡೋಕೆ ಆಗ್ತಾಯಿರಲ್ಲ. ಬಿಕಾಸ್ ಅವ್ರಿಗಿರುವಂಥ ಬ್ಯುಸಿ ಶೆಡ್ಯೂಲ್ ಲೈಫ್. ಸೊ ಈ ಲೈಫಲ್ಲಿ ಅವ್ರು ಮುಳುಗೋಗಿ ಅವ್ರು ಮಾಡ್ಕೊಂಬಂದಿರೋಂಥ ಹೆಸರು ಕಾಪಾಡ್ಕೊಂಡು ನಿಟ್ಟಿನಲ್ಲಿ, ಅವ್ರು ಮಾಡ್ಕೊಂಬಂದಿರೋಂಥ ಸಂಪಾದನೆ ಕಾಪಾಡ್ಕೊಂಡು ನಿಟ್ಟಿನಲ್ಲಿ ಅವರು ಸಮಯ ಕೊಡೋಕೆ ಆಗ್ತಾಯಿರಲ್ಲ. ಬಟ್ ಆದರೆ ಅವರೆಲ್ಲ ಒಂದು ಊಹೆಯಲ್ಲಿರ್ತಾರೆ, ದಟ್ ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ನಾನೆಲ್ಲ ಕೊಟ್ಟಿದ್ದೀನಿ, ಒಳ್ಳೆ ಎಜುಕೇಷನ್ನು, ಒಳ್ಳೆ ಲಕ್ಸುರಿ ಲೈಫ್, ಪಾಕೆಟ್ ತುಂಬ ಪಾಕೆಟ್ ಮನಿ ಎಲ್ಲ ಕೊಟ್ಟಿದ್ದೀನಿ ಅಂತ. ಬಟ್ ಆದರೆ ಸರ್ ಆ್ಯಂಡ್ ಮೇಡಮ್, ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ದಿರಾ, ನೀವು ಕೊಟ್ಟಂಥ ಲಕ್ಸುರಿ ಲೈಫ್, ನೀವು ಕೊಟ್ಟಂಥ ದುಡ್ಡು ಅದನ್ನು ಯೂಸ್ ಮಾಡ್ಕೊಂಡು ಯಾವ ದಾರಿಲಿ ಹೋಗ್ತಾ ಇರ್ತಾರೆ, ಅವ್ರು ಸೇರ್ತಾರಂಥ ಸರ್ಕಲ್ ಯಾವುದು, ಆ್ಯಂಡ್ ಅವ್ರು ಯಾವ್ಯಾವ ಚಟಕ್ಕೆ ಬಿದ್ದಿರ್ತಾರೆ, ಯಾವ್ಯಾವ ಚಟಕ್ಕೆ ದಾಸರಾಗಿರ್ತಾರೆ ಅನ್ನೋದು ನಿಮ್ಮ ಊಹೆ ಕೂಡ ಬಂದಿರಲ್ಲ. ಅದು ಬಂದ್ರೂ ತುಂಬ ಕೈ ಮೀರಿ ಹೋಗಿರುತ್ತೆ. ಸೊ ಇನ್ನು ಇದ್ರ ಮಧ್ಯೆ ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಸರ್, ನಾನು 90s kid ಸರ್,
ನಾನು 27 ವರ್ಷ, ನಾನು 90s kid. ನನ್ನ ಎಜುಕೇಷನ್ ಟೈಮಲ್ಲೆಲ್ಲ ನಮ್ಮ ಪೇರೆಂಟ್ಸ್ ನನ್ನ ಕೈಯಲ್ಲಿ ಮೊಬೈಲ್ ಅಂತ ಕೊಟ್ಟಿದ್ದೆ ನಾನು ಇಂಜಿನಿಯರಿಂಗ್ ಬಂದಮೇಲೆ. ಅದಕ್ಕಿಂತ ಮುಂಚೆ ಯಾವ ಮೊಬೈಲ್ ಇಲ್ಲ, ಏನೂ ಇಲ್ಲ ನಮ್ಮ ಹತ್ರ ಎಲ್ಲ. ಬಟ್ ಇವಾಗಿನ ಜನ್ರೇಷನ್ ಹಂಗಿಲ್ಲ ಸರ್. ಇವಾಗ ತಾನೇ ಹುಟ್ಟಿರೋ 6 ತಿಂಗಳು ಮಗುವಿಂದ, ವರ್ಷದ ಮಗುವಿಂದ ಹಿಡಿದು ಅಜ್ಜಿ ತಾತ ತನಕ ಪ್ರತಿಯೊಬ್ಬರ ಹತ್ರನೂ ನಿಮ್ಗೆ ಮೊಬೈಲ್ಗಳು ಸಿಗುತ್ತೆ. ಸೊ ಈ ಮೊಬೈಲಿಂದ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ನೂ ಇದೆ. ಪಾಸಿಟಿವ್ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊತೀವಿ, ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಏನೋ ನಡೆಯೋದನ್ನ ನಮ್ಮ ಪಟ್ಟಂತ ನಮ್ಮ ಗಮನಕ್ಕೆ ಬರುತ್ತೆ. ಆ್ಯಂಡ್ ಈಸಿ ಲೈಫ್, ಏನು ಬೇಕಾದ್ರೂ ವಾಟ್ಸಪ್ಪಲ್ಲಿ ಸೆಕೆಂಡ್ಸಲ್ಲಿ ಕಳಿಸ್ಬೋದು. ಆ್ಯಂಡ್ ವಾಟ್ ಬ್ಯಾಂಕಿಂಗ್ ಎಲ್ಲ ಕಂಪ್ಲೀಟ್ ಈಸಿ ಲೈಫ್. ಪಾಸಿಟಿವ್ ಇದೆ, ಇಲ್ಲ ಅಂತಲ್ಲ. ನೆಗೆಟಿವ್ ಅಷ್ಟೇ ಇದೆ ಸರ್. ಚಿಕ್ಕ ಚಿಕ್ಕ ಮಕ್ಕಳು, ಇನ್ನು ಟೀನೇಜರ್ಸು, ಹೈಸ್ಕೂಲ್ ಓದ್ತಾಯಿರ್ತಾರೆ, ಟೀನೇಜರ್ಸ್ ಓದ್ತಾಯಿರ್ತಾರೆ, ಪ್ರತಿಯೊಂದು ಕೆಟ್ಟ ವಿಚಾರನೂ ಅವ್ರಿಗೆ ಗೊತ್ತಿರುತ್ತೆ. ಮೂಲ ಕಾರಣ ಈ ಮೊಬೈಲು. ಸೊ ಇನ್ನು ಈ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಪ್ಲಾಟ್ಫಾರ್ಮ್. ಆ ಪವರ್ಫುಲ್ ಪ್ಲಾಟ್ಫಾರ್ಮಲ್ಲಿ ಇನ್ನೊಂದು ಏನು ನಡೀತಿದೆ ಅಂತಂದರೆ ಹ್ಯಾಕಿಂಗು, ಟ್ರ್ಯಾಪಿಂಗು, ಬ್ಲ್ಯಾಕ್ ಮೇಲಿಂಗು, ಇದು ತುಂಬ ಆಗ್ತಿದೆ ನಡುವೆ. ರಿವೀಲ್ ಮಾಡ್ಬಿಡಕಣ? ಇಲ್ಲ ಇಲ್ಲ, ಕಂಪ್ಲೀಟ್ ರಿವೀಲ್ ಮಾಡಲ್ಲ ಸರ್. ಸೊ ಈ ಥರ ಬ್ಲ್ಯಾಕ್ ಮೇಲ್ಗೆ ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು, ಟೀನೇಜರ್ಸ್ ಒಳಗಾದವರು ಮೆಂಟಲಿ ಸ್ಟ್ರೆಸ್ಸಿಂದ ಡಿಪ್ರೆಷನ್ಗೆ ಹೋಗ್ತಾಯಿದ್ದಾರೆ, ಸೂಸೈಡ್ಗೆ ಹೋಗ್ತಾಯಿದ್ದಾರೆ. ಸೊ ಈ ಥರ ಎಷ್ಟೋ ವಿಚಾರಗಳು ನಾವು ಮೀಡಿಯಾ ಮುಖಾಂತರ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಆವಾಗವಾಗ ಕೇಳ್ತಾ ಇರ್ತೀವಿ. ಸೊ ಇಷ್ಟೊತ್ತು ನಾನು ಏನು ಹೇಳಿದೆ, ಆ ಪ್ರತಿಯೊಂದು ಅಂಶ ಇಟ್ಕೊಂಡು ಒಂದು ಕತೆ ಹೇಳೋದು, ಒಂದು ಸಿನಿಮ್ಯಾಟಿಕ್ ಟಚ್ ಕೊಟ್ಟು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ದಿಸ್ ಈಸ್ ವಿದ್ಯಾರ್ಥಿ, ವಿದ್ಯಾರ್ಥಿನಿಯರೇ. ಸೊ ಎಸ್ ಫೈನ್, ಥ್ಯಾಂಕ್ ಯು. ಹೌದಾ? ಓಕೆ. ಇಲ್ಲ, ನಿಮಗೆಲ್ಲ ಥ್ಯಾಂಕ್ ಯು ಹೇಳೋಣ ಅಂದ್ಕೊಂಡೆ, ಬೇಡ ಅಂತ ಇದ್ದೀರಾ? ಓಕೆ 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 ಓಕೆ. ನಮ್ಮ ಎಲ್ಲ ಟೆಕ್ನಿಷಿಯನ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ 100% ಕೆಲಸದಿಂದ ನಾವು ಇಷ್ಟು ಅದ್ಭುತವಾದಂಥ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಚಂದನ್ ಬ್ರೋ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬ್ರೋ. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು, ಸುನೀಲ್ ಪುರಾಣಿಕ್ ಸರು, ಪ್ರಶಾಂತ್ ಸಂಬರ್ಗಿ ಸರು, ಲೈಕ್ ಭವ್ಯಾಮ್ಮ ಆ್ಯಂಡ್ ರಘುರಾಮ್ ಕೊಪ್ಪ ಸರು, ಪ್ರತಿಯೊಬ್ಬರ ಜೊತೆನೂ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ಖುಷಿ ಆಯಿತು. ಎಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಶ್ರೀರಾಮ್. ಹಾಯ್ ಎಲ್ರಿಗೂ, ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಮಾಧ್ಯಮದವರಿಗೆ, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನು ತುಂಬ ಸಪೋರ್ಟ್ ಮಾಡಿರೋದು, ನಾನು ಜಸ್ಟ್ ಈಗ ಇನ್ನು ಸೆಕೆಂಡ್ ಪಿ ಯು ಮುಗಿಸಿದ್ದೀನಿ. ಚೈಲ್ಡ್ ಆ್ಯಕ್ಟರ್ ಅಂತ ಹೇಳ್ಬೋದು. ಚೈಲ್ಡ್ ಆ್ಯಕ್ಟರ್ ನೀನು ಈ ಚಿತ್ರದಲ್ಲಿ? ಹಾಗೆ ನಾನು ಹೇಗೆ ಚೈಲ್ಡ್ ಆಗಿದ್ದೀನಿ ಅದೇ ರೀತಿ ಚಬ್ಬಿ ಚಬ್ಬಿಯಾಗಿ ಚೈಲ್ಡ್ ಚೈಲ್ಡ್ ಆಗಿ ನಟಿಸಿದ್ದೀನಿ. ಫಸ್ಟ್ ಡೈರೆಕ್ಟರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಅಲ್ಲಿರೋ ಒಂದು ಕಲೆನ. ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಅವ್ರು ನನ್ನ ಪ್ರತಿಯೊಂದರಲ್ಲೂ ಇಂಥ ತಪ್ಪು ನಡೆದ ತಕ್ಷಣ ಇದ್ರಲ್ಲಿ ತಿದ್ಕೋ, ಈ ಥರ ನೀನು ತಪ್ಪು ಮಾಡ್ತಾ ಇದೀಯಾ, ಎಲ್ಲದರಲ್ಲೂ ತುಂಬ ಹೇಳ್ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಕೋ ಆ್ಯಕ್ಟರ್ಸ್, ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಫಸ್ಟ್ ಇವಳು ನೋಡಿದ ತಕ್ಷಣ, ಫಸ್ಟ್ ಆಡಿಷನಿಗೆ ಬಂದ ತಕ್ಷಣ ಇನ್ನು ಅವಳಿನ್ನು 10th standard ಮುಗಿಸ್ ಬಂದಿದ್ಲು. ಆಕ್ಚುಲಿ ಫಸ್ಟ್ ನೋಡಿದ ತಕ್ಷಣ ನನಗೆ ಪ್ರೇಮ ಮೇಡಮ್ ಥರ ಕಾಣ್ಬಿಟ್ಲು ನನಗೆ. ಹೇಳು ಸರ್, ಒಂದು ನಿಮಿಷ ನಮ್ಮ ವಿಲನ್ ಆಗಿ ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ತೀನಿ, ಒಂದು ಎರಡು ಮಾತಾಡ್ತಾನೆ ಪ್ರಣವ್. ಸರ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರಣವ್ ಅಂತ. ಈ ಮೂವಿಲಿ ಅಜರ್ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ I want to thank my producers and my director especially, as well as all 4 of them, for making my job easy for me. Yenanta andre nandu modalne full fledged character madira chitra idu, adik tumba support madidare ellaru. And ivag illeng nortta idira, definitely student tara kanustha illa, but movie il kandita I hope I look like a student. And big credit goes to my director as well as Somanna and all the entire technicians who's worked on the looks. And nothing more to say. I hope you all enjoy the movie when it comes and take something positive out of it. Thank you. Bhavana. Manas. Bani, bani, bani. A group. Vidyarthi, vidyarthi niyare. Idu nana modalne chitra, first time nanu big screen nalli kaanisikolta irodu. ಇಷ್ಟು ವರ್ಷ ಎಲ್ರಿಗೂ ಎಲ್ಲ ನನ್ನ ಕಾಮಿಡಿ ಶೋಸ್ಗಳಲ್ಲಿ, ಕಾಮಿಡಿ ರಿಯಾಲಿಟಿ ಶೋಸ್ಗಳಲ್ಲಿ ನೋಡಿದ್ದೀರಾ. ಈ ಸಿನಿಮಾದಲ್ಲಿ ಒಂದು ಸೀರಿಯಸ್ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ನಮ್ಮ
ನಮ್ಮ ನಿರ್ದೇಶಕರು ಮಾತನಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ, ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಮಾತಾಡಾಯ್ತು, ಪ್ರಿನ್ಸಿಪಲ್ ಸರ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ಬಂದ್ಬಿಡಿ. ಮಾತಾಡ್ತೀನಿ.